ஸ்ரீ குருப்பியோ நம பரம குருப்பியோ நம ஸ்ரீமதானந்த தீர்த்த பகவத் பாதாச்சாரிய குருப்பியோ நம ஹரி ஓம். காந்தாய கல்யாண குணைகதாம்னே நவத்யுநாத பிரதிம பிரபாய நாராயணாய அகில காரணாய ஸ்ரீ பிராணநாதாய நமஸ்கரோமி. அநாகுலம் கோகுலமுல்லலாசயத்பாதிதம் நித்யமனாவிதாத்ம தஸ்மை நமோ நீரத நீலபாசே கிருஷ்ணாய கிருஷ்ணாரமணப்ரியாய அபித்ரிலோக்யா பஹிருல்லசந்தி தமோஹரந்தி முஹுரந்தரஞ்ச திஷ்யாத்ருஷம் நோ விஷதாம் ஜயந்தி மத்வஸ்ய கீர்த்திர் தினநாத தீப்திம். நவமிஞ்ஞாய சுதாதிகிருஜய முனீன் ஸ்ரீபாதராட்சன்மணீன் வியாசாரியான் விவிதாகமாப்தி விஹரான் ஸ்ரீவாதிராஜானபி வந்தே ஹம்சவரான் ரகுத்தமகுருன் வைதக்யவாராம் நிதீன் ஸ்ரீசத்யவிரதராகவேந்திரமுனிபான் சத்போதசத்யானபான் சத்யாபிஜ்ஞகராப்ஜோத்தான் பஞ்சாஷத்வர்ஷபூஜகான் சத்யப்ரமோததீர்த்தார்யான் நோமிஞ்ஞாய சுதாரதான் பந்துஸ்த்வம் குருரிஷ்டதெய்வதமிதி த்வத்பாதபங்கேருஹம் ப்ராப்தம் மாம் பரிபாலயேதி சததம் யாச்சே நிபத்தாஞ்சலிஹி. சித்தம் மத்குணதோஷசிந்தனவிதோ நூனம் மனங்மா கிருதாஹ ஸ்ரீ சத்யாத்ம குரோ த்வதங்கிரி யுகலம் ஹித்வா நமே சத்கதிஹி. ஆபாதமௌலி பரியந்தம் குருணாம் ஆக்ருதிம் ஸ்மரேத் தேன விக்னா ப்ரணஷ்யந்தி சித்யந்தி ச மனோரதாஹ. சமாஶ்ரயேத் குரும் பக்த்யா மஹாவிஸ்வாஸ பூர்வகம் நிக்ஷிபேத் சர்வ பாரான்ஸ்ச குரோ ஸ்ரீபாத பங்கஜே. ஸ்வஸ்தஸ்து. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾವು ಬದರೀಕಾಶ್ರಮಕ್ಕೆ ಹೋಗಿ ಆ ಹಿಮವತ್ ಪರ್ವತದ ಉತ್ತರ ದಿಕ್ಕಿನ ಸ್ಥಳ ಏನಿದೆ, ವೇದವ್ಯಾಸ ದೇವರ ಆಶ್ರಮ, ಆ ವೇದವ್ಯಾಸ ದೇವರ ಆಶ್ರಮಕ್ಕೆ ಆಚಾರ್ಯರು ಹೋಗ್ತಾ ಇದ್ದಾರೆ. ಆಶ್ರಮದಲ್ಲಿ ಇರತಕ್ಕಂತಹ ಋಷಿಮುನಿಗಳೆಲ್ಲ ಹೇಗಿದ್ರು ಆಶ್ರಮದ ಬಗ್ಗೆ ಮೊದಲು ವರ್ಣನೆ ಮಾಡ್ತಾರೆ ಸುಮಧ್ ವಿಜಯದಲ್ಲಿ. ಹಿಮವರ್ಷ ರವಿ ಪ್ರಭಾಸ ಋತುಸತ್ರ ಪ್ರಥಿತಾದ್ವಿಜಾಶ್ರಯಾಃ ಅಪಿ ವಿಷ್ಣು ಪದಸ್ಪೃಶೋಲ್ಲಸನ್ ಉಭಯೇ ಯತ್ರ ವಿಚಿತ್ರ ಶಾಖಿನಃ. ಒಂದೇ ಶ್ಲೋಕದಲ್ಲಿ ಅಲ್ಲಿರ್ತಕ್ಕಂತಹ ಋಷಿಮುನಿಗಳ ಬಗ್ಗೆನೂ ಹೇಳ್ತಾರೆ, ಅಲ್ಲಿರ್ತಕ್ಕಂತಹ ವೃಕ್ಷಗಳ ಬಗ್ಗೆನೂ ಹೇಳ್ತಾರೆ. ವಿಚಿತ್ರ ಶಾಖಿನಃ ಅಂತ, ಶಾಖ ಅಂತಂದ್ರೆ ಟೊಂಗೆಗಳು, ಶಾಖಿನಃ ಅಂದರೆ ಟೊಂಗೆಗಳು ಉಳ್ಳಂತಹ ವೃಕ್ಷಗಳು. ಅವು ಹೇಗಿವೆ ಅಂತಂದರೆ ಹಿಮವರ್ಷ ರವಿಪ್ರಭಾಸ, ಮಂಜು ಇದ್ರೂ ಅದನ್ನ ತಡ್ಕೊಳ್ತದೆ, ಹಿಮ ಮಳೆ ಬಂದ್ರೂ ಅದನ್ನು ಸಹನ ಮಾಡ್ತದೆ, ಮತ್ತು ರವಿಪ್ರಭಾ ಸೂರ್ಯನ ತೀಕ್ಷ್ಣವಾದಂತಹ ಪ್ರಕಾಶ ಅದನ್ನು ಸಹನ ಮಾಡ್ತವೆ ಅಲ್ಲಿರ್ತಕ್ಕಂತಹ ವೃಕ್ಷಗಳು. ಅಲ್ಲಿರ್ತಕ್ಕಂತಹ ಋಷಿಮುನಿಗಳು ಹಾಗೆ ಇದ್ದಾರೆ, ಅಲ್ಲಿಗೂ ತಪಸ್ ಮಾಡ್ತಾ ಇರ್ತಾರೆ. ಸೂರ್ಯನ ಪ್ರಕಾಶ ಬಂತು, ಮಳೆ ಬಂತು, ಮಂಜು ಎಲ್ಲವನ್ನೂ ಕೂಡ ತಾನು ಸಹನ ಮಾಡಿಕೊಂಡು ಆ ಭಗವಂತನ ಪ್ರೀತಿಯನ್ನೇ ಕಾಮನೆ ಮಾಡ್ತಾ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಲ್ಲಿರ್ತಕ್ಕಂತಹ ಎಲ್ಲ ದೇವತೆಗಳೇ ಇರ್ತಾರೆ, ಅವರೆಲ್ಲ ಋಷಿಗಳ ರೂಪದಿಂದ ಇರ್ತಾರೆ, ಅಥವಾ ಆ ಋಷಿಗಳಲ್ಲಿ ದೇವತೆಗಳ ಸನ್ನಿಧಾನ ಅಂತ ಅನ್ನೋದು ಇರ್ತದೆ. ಋತುಸತ್ರ ಪ್ರತಿಥಾಹ, ದೊಡ್ಡ ದೊಡ್ಡ ಯಜ್ಞಗಳಲ್ಲೆಲ್ಲ ಪ್ರಸಿದ್ಧರಾಗಿರ್ತಕ್ಕಂತಹ ಋಷಿಮುನಿಗಳವರು. ಸತ್ರ ಶಬ್ದಕ್ಕೆ ವನ ಅಂತನೂ ಅರ್ಥ ಇದೆ, ದೊಡ್ಡ ದೊಡ್ಡ ವನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ವೃಕ್ಷಗಳವು. ದ್ವಿಜಾಶ್ರಯಾಹ, ದ್ವಿಜ ಅಂದರೆ ಪಕ್ಷಿಗಳು, ಪಕ್ಷಿಗಳಿಗೂ ದ್ವಿಜ ಅಂತ ಕರೀತಾರೆ, ಬ್ರಾಹ್ಮಣರಿಗೂ ದ್ವಿಜ ಅಂತ ಕರೀತಾರೆ. ಈ ರೀತಿಯಾಗಿ ಎಲ್ಲ ಸಜ್ಜನರಿಗೆ ಎಲ್ಲರಿಗೂ ಕೂಡ ಆಶ್ರಯರಾಗಿದ್ದಾರೆ ಅವರು.
ಇದು ಅಲ್ಲಿರ್ತಕ್ಕಂತಹ ಋಷಿಮುನಿಗಳ ಪರವಾಗಿ ಅರ್ಥ. ಇನ್ನ ಅಲ್ಲಿ ಇರ್ತಕ್ಕಂತಹ ವೃಕ್ಷಗಳಲ್ಲಿ ಆ ಪಕ್ಷಿಗಳೆಲ್ಲ ಬಂದು ಕೊಡ್ತಾ ಇತ್ತು. ಈ ರೀತಿಯಾಗಿ ಅಲ್ಲಿ ವೃಕ್ಷಗಳಿವೆ. ಅಪಿ ವಿಷ್ಣು ಪದ ಸ್ಪೃಶಃ, ವಿಷ್ಣು ಪದ ಅಂತಂದ್ರೆ ಅವರೆಲ್ಲ ಭಗವಂತನ ಪಾದವನ್ನು ಮುಟ್ಟಿ ಭಜಿಸ್ತಾ ಇದ್ರು. ವಿಷ್ಣು ಪದ ಅಂತ ಎನ್ನುವ ಶಬ್ದಕ್ಕೆ ಆಕಾಶ ಅಂದ್ರೆ ಒಂದು ಅರ್ಥ ಇದೆ. ಆ ಎಲ್ಲ ವೃಕ್ಷಗಳು ಎಷ್ಟು ಉದ್ದ ಇದ್ವು ಅಂತಂದ್ರೆ ಇನ್ನೇನಪ್ಪ ಆಕಾಶವನ್ನೇ ಮುಟ್ಟಿಬಿಡುತ್ತದೇನೋ ಅಂತ ಅನ್ನೋ ಅಷ್ಟು ಉದ್ದ ಇದ್ವಂತೆ ಅವು. ಈ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಋಷಿಮುನಿಗಳು ತಾವಿದ್ದಾರೆ. ಸುಮನೋನಿಕರೇನ ಪೂರಿತಂ ಸ್ವಮನೋಭೀಷ್ಟದಮಲ್ಪ ದುರ್ಗಮಂ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠಮಿವಾಚ್ಯುತಾಲಯಂ. ಆ ವೇದವ್ಯಾಸ ದೇವರ ಆಶ್ರಮ ಅದು ವೈಕುಂಠ ಇದ್ದಂತೆ ಇದೆ. ಯಾಕೆ ಅಂತಂದ್ರೆ ವೈಕುಂಠದಲ್ಲಿ ಈ ಮಾತ್ಸರ್ಯ ಯಾವುದು ರಾಗದ್ವೇಷಾದಿಗಳು ಯಾವುದು ಇರೋದಿಲ್ಲ ಅಲ್ಲಿ. ಆ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಜನರು ಕೂಡ ಯಾವ ಜನರಲ್ಲಿಯೂ ಮಾತ್ಸರ್ಯಾದಿಗಳಿಲ್ಲ. ಆದಮೇಲೆ ಯಾರಿಗೆ ಸ್ವಲ್ಪ ಪುಣ್ಯ ಇರುತ್ತದೆ ಆ ಸ್ವಲ್ಪವಾದಂತಹ ಪುಣ್ಯ ಸ್ವಲ್ಪವಾದಂತಹ ಜ್ಞಾನ ಇದ್ದಂತಹ ವ್ಯಕ್ತಿಗಳಿಗೆ ವೈಕುಂಠ ಸಿಗೋದೇ ಇಲ್ಲ. ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕು. ಆ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಆ ವೇದವ್ಯಾಸ ದೇವರ ಆಶ್ರಮಕ್ಕೆ ಹೋಗಬೇಕಾದ್ರೆ ಅಷ್ಟು ಮಹಾ ಪುಣ್ಯವನ್ನು ಮಾಡ್ಕೊಂಡು ಬಂದಿರಬೇಕು. ಏನೋ ಅಲ್ಪ ಸ್ವಲ್ಪ ಪುಣ್ಯಗಳನ್ನು ಮಾಡಿ ವೇದವ್ಯಾಸ ದೇವರ ಆಶ್ರಮಕ್ಕೆ ಹೋಗ್ತೇವೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ. ಅಂತಹದ್ದು ವೇದವ್ಯಾಸ ದೇವರ ಆಶ್ರಮ. ಸುಮನೋನಿಕರೇಣ ಪೂರಿತಂ, ಸುಮನಸ್ ಅಂತಂದ್ರೆ ದೇವತೆಗಳಿಗೆ ಸುಮನಸ್ ಅಂತ ಕರೀತಾರೆ. ಆ ದೇವತೆಗಳಿಂದ ಕೂಡಿದ್ದು ಆ ವೈಕುಂಠವಾದರೆ ಇಲ್ಲಿ ಒಳ್ಳೆಯ ಹೂವುಗಳು ಅನೇಕ ಪರಿಮಳಿತ ಅತ್ಯಂತ ಪರಿಮಳವುಳ್ಳಂತಹ ಹೂವುಗಳೆಲ್ಲ ಇಲ್ಲಿ ಇವೆ. ಅಂತಹ ಆಶ್ರಮಕ್ಕೆ ಆಚಾರ್ಯರು ಪ್ರವೇಶ ಮಾಡ್ತಾ ಇದ್ದಾರೆ. ಆಚಾರ್ಯ ಬರ್ತಾ ಇದ್ರೆ ಆಚಾರ್ಯರು ನೋಡಿ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ, ಯಾರಪ್ಪ ಇವರು, ಇಷ್ಟು ದಿವಸ ಇವರನ್ನು ನೋಡೇ ಇಲ್ಲಲ್ಲ ನಾವು. ತಮಿಮಂ ಪ್ರವಿಶಂತಂ ಆಶ್ರಮಂ ಗದಿಕತ್ರಂಶದುದಾರ ಲಕ್ಷಣಂ ಗುಣಸಾರ ವಿಧ ಕುತೂಹಲಾದವಲೋಕ್ಯರ್ಷಯ ಇತ್ಯ ಚಿಂತಯನ್. ಆಚಾರ್ಯರ ದೇಹದಲ್ಲಿ 32 ಲಕ್ಷಣ ಇರ್ತದೆ. ಆ ರೀತಿಯಾಗಿ 32 ಲಕ್ಷಣಗಳಿಂದ ಕೂಡಿದಂತಹ ದೇಹ ಇದು, ಯಾರದು, ಯಾರಿವರು ಅಂತ ಈ ರೀತಿಯಾಗಿ ವಿಚಾರ ಮಾಡ್ತಾ, ಇವರು ಚಂದ್ರನ ಸೂರ್ಯನ ಚಂದ್ರನಾಗಿರ್ಬೋದಾ ಅಂತ ಈ ರೀತಿಯಾಗಿ ಅವರು ತಾವು ಊಹ ಮಾಡ್ಕೊಳ್ತಾ ಇದ್ದಾರೆ. ಅತ್ಯಂತ ಶಾಂತವಾದ ಸ್ವಭಾವ ಇದೆ, ಆದ್ದರಿಂದ ಇವರನ್ನು ಚಂದ್ರ ಅಂತ ವಿಚಾರ ಮಾಡೋಣ. ಅಥವಾ ಅತ್ಯಂತ ತೀಕ್ಷ್ಣವಾದಂತಹ ಶ್ರೀಮದಾಚಾರ್ಯರ ಆ ರೂಪ, ಆದ್ದರಿಂದ ಅವರನ್ನು ಸೂರ್ಯ ಅಂತ ನಾವು ಅನ್ಕೊಳ್ಳೋಣ. ಈ ರೀತಿಯಾಗಿ ಏನಂತ ಇವರನ್ನು ವಿಚಾರ ಮಾಡೋಣ. ಆದರೆ ಯಾವ ಜನರಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ತೇಜಸ್ಸು ಇವರಲ್ಲಿ ಇದೆ, ಆದ್ದರಿಂದ ಅವರು ಚಂದ್ರನೂ ಅಲ್ಲ ಸೂರ್ಯನೂ ಇಲ್ಲ, ಅವ್ರಿಗಿಂತ ಮೇಲೆ ಇರಬೇಕು ಇವರು ಅಂತಲೂ ವಿಚಾರ ಮಾಡಿದ್ದಾರೆ. ಅಪಿ ಮಾನುಷ ಭಾವ ವಿಗ್ರಹ ವಿಪುಲಂ ವಿಸ್ಮಯ ಮಾತನೋತಿನಃ. ಅಂತಹ ಇವರು ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿಸ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು, ಯಾರಿವರು ಅಂತ ವಿಚಾರ ಮಾಡ್ತಾ ಅಂತಹ ಆ ಮುನಿಗಳು, ಓ ಬ್ರಹ್ಮದೇವರೇ ಇರ್ಬೋದೇನೋ, ಮತ್ತೊಂದು ರೂಪವನ್ನು ತೆಗೆದುಕೊಂಡು ಸನ್ಯಾಸ ವೇಷವನ್ನು ಧಾರಣ ಮಾಡಿ ಬಂದಿರಬಹುದು. ಶ್ರುತಿನಾಥ ದಿದೃಕ್ಷಲುಸ್ಯನ್ನಿಖಿಲಾಗ್ರ್ಯ ಲಕ್ಷ್ಮವಾನ್. ಆ ವೇದವ್ಯಾಸ ದೇವರು ನೋಡ್ಲಿಕ್ಕಾಗಿ ಈ ರೀತಿಯಾಗಿ ಬರ್ತಾ ಇದ್ದಾರೆ. ಬ್ರಹ್ಮದೇವರು ಅಂತ ವಿಚಾರ ಮಾಡಿದ್ದಾರೆ. ನಿಜ, ವಾಯು ಬ್ರಹ್ಮರೇ ಇವರು, ವಾಯುದೇವರು. ಆ ರೀತಿಯಾಗಿ ಯಾಕೆ ಅಂತಂದ್ರೆ ಬೇರೆಯವರಲ್ಲಿ ಸಾಧ್ಯ ಇಲ್ಲ, ಅಷ್ಟು ಗುಣಗಳಿದೆ ಇವರಲ್ಲಿ. ಚಂದ್ರ ಸೂರ್ಯರಲ್ಲಿ ಯಾವ ಯಾವ ಗುಣಗಳಿರಬೇಕು ಆ ಎಲ್ಲ ಗುಣಗಳಕ್ಕಿಂತ ಮೀರಿದಂತಹ ಆ ಗುಣಗಳು ಆ ವೇದ ಶ್ರೀಮದ ಆಚಾರ್ಯರಲ್ಲಿ ಕಾಣಿಸ್ತಾ ಇವೆ. ಆದ್ದರಿಂದ ಸಣ್ಣ ದೇವತೆಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮದೇವರೇ ಆಗಬೇಕು ಅಂತ. ಆದ್ದರಿಂದ ಅಂತಹ ಬಾವಿ ಬ್ರಹ್ಮರೇ ಇವರು ಆ ವೇದವ್ಯಾಸ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಂತಹ ಶ್ರೀಮದಾಚಾರ್ಯರು ಆ ಬದರಿ ವೃಕ್ಷದ ಕೆಳಗಡೆ ಕುಳಿತಿರುವಂತಹ ವೇದವ್ಯಾಸ ದೇವರನ್ನು ನೋಡ್ತಾ ಇದ್ದಾರೆ. ಹೇಗಿದೆ ಆ ಬದರಿ ವೃಕ್ಷ ಅತ್ಯಂತ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಗರುಡ ಇದ್ದಂತೆ ಇದೆ, ಶೇಷದೇವರು ಇದ್ದಂತೆ ಇದೆ ಅಂತ. ಅರ್ಥಾತ್ ವೇದವ್ಯಾಸ ದೇವರು ಒಂದು ಕಡೆ ಕೂಡಬೇಕಾದರೆ ಅಲ್ಲಿ ಆಸನವಾಗಿ ಸಾಕ್ಷಾತ್ ಶೇಷದೇವರೇ ಇರ್ತಾರೆ. ಎಲ್ಲೋ ದೇವರು ತಾನು ಹೋಗಬೇಕಾದ್ರೆ ಅಲ್ಲಿ ವಾಹನನಾಗಿ ಗರುಡ ದೇವರು ಬರ್ತಾರೆ. ಈ ರೀತಿಯಾಗಿ ಭಗವಂತ ಅಲ್ಲಿ ನಡೆಸಿದ್ದಾನೆ, ಭಗವಂತನ ಸನ್ನಿಧಾನ ಅಲ್ಲಿದೆ ಅಂತಂದ್ರೆ ಅಲ್ಲಿ ಆಸನವಾಗಿ ಶೇಷದೇವರೇ ಇರ್ತಾರೆ, ಅಲ್ಲಿ ಸಂದೇಹವೇ ಇಲ್ಲ. ಅಂದ್ರೆ ಆ ವೃಕ್ಷ ಆ ರೀತಿಯ ಕಾಣಿಸ್ತಾ ಇದೆ, ವೇದವ್ಯಾಸ ದೇವರ ಸುತ್ತಲೂ ತಾನು ಹರಡಿಕೊಂಡಿದೆ. ಈ ರೀತಿಯಾಗಿ ಶೇಷನ ಮಧ್ಯದಲ್ಲಿ ಇರುವಂತೆ ಆ ವೃಕ್ಷದ ಮಧ್ಯದಲ್ಲಿ ವೇದವ್ಯಾಸ ದೇವರು ಕುಳಿತಿದ್ದಾರೆ ಅಂತ ಈ ರೀತಿಯಾಗಿ ಆಚಾರ್ಯರು ಚಿಂತನೆ ಮಾಡ್ತಾ ಆ ವೃಕ್ಷಗಳಲ್ಲಿ ಆ ಎಲ್ಲ ಪುಸ್ತಕಗಳನ್ನು ಕಟ್ಟಿ ಅಲ್ಲಲ್ಲಿ ಕಟ್ಟಿದ್ರಂತೆ. ಈ ರೀತಿಯಾಗಿ
ವೃಕ್ಷದ ವರ್ಣನೆಯನ್ನು ಮಾಡಿ ಅವಲೋಕಿತವಾನಂತ ದೀರ್ಧಿವಿ ದೇವಾನಿವ ತಾಪಸೋತ್ತಮಾನ್. ಅಲ್ಲಿ ಆ ಎಲ್ಲ ಋಷಿ ಮುನಿಗಳ ಮಧ್ಯದಲ್ಲಿ ಆ ವೇದವ್ಯಾಸ ದೇವರು ಕೂತಿದ್ದಾರೆ. ಹೇಗಿದ್ದಾರೆ ಋಷಿಗಳು ಅದರ ಬಗ್ಗೆ ಮತ್ ಪುನಃ ವರ್ಣನೆ ಮಾಡ್ತಾರೆ. ಅಪಿ ಸಪ್ತತಯಾ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್. ಅವರೆಲ್ಲರೂ ಜಟಾಧಾರಿಗಳು. ಆ ಜಟಾಧಾರಿಗಳಾಗಿ ಎಷ್ಟು ಜನ ಇದ್ರು ಅಂತಂದ್ರೆ ಬೇಕಾದಷ್ಟು ಜನ ಇದ್ರು. ಒಬ್ರು ಇಬ್ರು ಅಂತ ಎಳಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ವಿರೋಧಾಭಾಸ ಅಲಂಕಾರ ಅಂತ ಕರೀತಾರೆ ಇದಕ್ಕೆ. ಮೇಲ್ನೋಟಕ್ಕೆ ವಿರೋಧ ಇದ್ದಂತೆ ತೋರ್ತದೆ, ಆದರೆ ನಿಜವಾದ ವಿರೋಧ ಇರೋದಿಲ್ಲ. ಗುಣಿನಃ ಗುಣೋಜ್ಜಿತಾನ್, ಗುಣವುಳ್ಳವರು ಆದರೆ ಗುಣ ಇಲ್ಲ. ಏನು ಈ ಶಬ್ದಗಳಿಗೆ ಅರ್ಥ ಅಂತಂದ್ರೆ, ಗುಣೋಜ್ಜಿತಾನ್ ಅಂತಂದ್ರೆ ಅವರಿಗೆ ಗುಣ ಅಂತಂದ್ರೆ ಹಗ್ಗ, ಹಗ್ಗ ಅಂದ್ರೆ ಸೂತ್ರ, ಸೂತ್ರ ಅಂತಂದ್ರೆ ಜನಿವಾರ. ಈ ರೀತಿಯಾಗಿ ಕೆಲವರು ಸನ್ಯಾಸಿಗಳಾದದ್ದರಿಂದ ಅವರಿಗೆ ಜನಿವಾರ ಇರೋದಿಲ್ಲ. ಗುಣಿನಃ ಅಂತಂದ್ರೆ ಜ್ಞಾನಭಕ್ತಿಯಾದಿ ಗುಣಗಳು ಉಳ್ಳವರು ಅಂತ ಅರ್ಥ. ಈ ರೀತಿಯಾಗಿ ಇದಕ್ಕೆ ವಿರೋಧಾಭಾಸ ಅಲಂಕಾರ, ಆ ಒಂದು ಅಲಂಕಾರದಲ್ಲಿ ಈ ಶ್ಲೋಕವನ್ನು ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಪ್ರಸಿದ್ಧವಾದ ಒಂದು ಉದಾಹರಣೆ ಕೇಳ್ತೇವೆ, ಅಗಜಾನನ ಪದ್ಮಾರ್ಕಂ ಗಜಾನನ ಮಹಾರಣಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮಹೆ ಅಂತ. ಅನೇಕದಂತ ಏಕದಂತ ಈ ಎರಡು ಶಬ್ದಗಳಿಗೆ ವಿರೋಧ ಬಂದಂತೆ ತೋರ್ತದೆ, ಆದರೆ ಅಲ್ಲಿ ಪದಚ್ಛೇದವನ್ನೇ ಬೇರೆ ರೀತಿ ಮಾಡಿಕೊಂಡು ಅನೇಕದಂ ಎಲ್ಲರಿಗೂ ಅನೇಕಗಳನ್ನು ಅನೇಕ ತಮ್ಮ ಅಭಿಪ್ರಾಯ ಏನಿದೆ ಅಭೀಷ್ಟವಾದದ್ದನ್ನೆಲ್ಲ ಕೊಡ್ತಾನೆ, ಅಂತಹ ಏಕದಂತ ಉಪಾಸ್ಮಹೆ ಅಂತ ಅಲ್ಲಿ ಅರ್ಥವನ್ನು ಮಾಡ್ತೇವಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಗುಣಿನಃ ಅಂದರೆ ಗುಣವುಳ್ಳವರು, ಗುಣೋಜ್ಜಿತ ಅಂದರೆ ಗುಣ ಇಲ್ಲದೇ ಇದ್ದವರು. ಏನಪ್ಪ ಒಬ್ಬರೇ ವ್ಯಕ್ತಿಗಳು ಗುಣವುಳ್ಳವರು ಆಗ್ತಾರೆ, ಗುಣ ಇಲ್ಲದೇ ಇದ್ದವರು ಆಗ್ತಾರೆ, ಅದು ಹೇಗೆ ಅಂದರೆ ಕೆಲವು ಸನ್ಯಾಸಿಗಳು ಅವರು ಜನಿವಾರ ಹಾಕ್ಕೊಂಡಿರೋದಿಲ್ಲ. ಗುಣೋಜ್ಜಿತ ಗುಣಿನಃ ಅಂದರೆ ಜ್ಞಾನಭಕ್ತಿಯಾದಿ ಗುಣಗಳು ಉಳ್ಳವರು. ಈ ರೀತಿಯಾಗಿ ಅವರು ಗತಭೋಗಾನ್ ಪವನಾಶನಾನ್ ಸದಾ, ಯಾವ ಭೋಗ ಇಲ್ಲ, ಯಾವಾಗ ಗಾಳಿಯನ್ನೇ ಕುಡ್ಕೊಳ್ಳೋ ಅವರು ತಾವು ಜೀವನ ಮಾಡ್ತಾ ಇದ್ರು. ಅಷ್ಟು ಪರಮ ವೈರಾಗ್ಯ, ಮನ್ಯು ಅಂದರೆ ಸಿಟ್ಟು, ಕ್ರೋಧ ಅದು ಇರಲಿಲ್ಲ, ಮದ ಗರ್ವ ಇರಲಿಲ್ಲ. ಅಂದರೆ ಯಾರು ವೇದವ್ಯಾಸ ದೇವರ ಸಮೀಪ ಇರ್ತಾರೆ ಅವರಿಗೆ ಈ ರೀತಿಯಾದಂತಹ ಒಂದು ಗುಣ ಇರುತ್ತೆ. ಅರ್ಥಾತ್ ಯಾರಿಗೆ ಅಂತಹ ಮದ ಅಂದರೆ ಅಹಂಕಾರ ಮತ್ತು ಕ್ರೋಧ ಕಾಮಕ್ರೋಧಾದಿಗಳು ಯಾವ ಮನುಷ್ಯರಿಗೆ ಇರೋದಿಲ್ಲ ಅವರನ್ನೇ ಭಗವಂತ ತಮ್ಮ ಹತ್ರ ಕರೆದುಕೊಳ್ತಾನೆ, ಇಲ್ಲದೆ ಹೋದರೆ ಕರೆದುಕೊಳ್ಳೋದಿಲ್ಲ ಅಂತನ್ನುವುದನ್ನು ಸೂಚನೆ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅಪಿಮನ್ಯು ಮದಾದಿವರ್ಜಿತಾನ್ ಗತಭೋಗನ್ ಪವನಾಶನನ್ ಸದಾ. ಅದರಿಂದ ನಾವು ಭಗವಂತನ ಸಮೀಪಕ್ಕೆ ಹೋಗಬೇಕಾದರೆ ನಮ್ಮಲ್ಲಿರ್ತಕ್ಕಂತಹ ಅಹಂಕಾರ ಮಮಕಾರಗಳನ್ನು ಮತ್ತು ನಮ್ಮಲ್ಲಿ ಇರ್ತಕ್ಕಂತಹ ಕ್ರೋಧವನ್ನು ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಾದಿಗಳನ್ನು ನಾವು ಬಿಟ್ಟರೆ ಭಗವಂತ ನಮ್ಮನ್ನು ತಮ್ಮ ಹತ್ರ ಕರ್ಕೊಳ್ತಾನೆ, ಇಲ್ಲದೆ ಹೋದರೆ ಸರ್ವತಾ ಕರೆದುಕೊಳ್ಳೋದಿಲ್ಲ. ಈ ರೀತಿಯಾಗಿ ಆ ಮುನಿಗಳ ಮಧ್ಯದಲ್ಲಿ ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಇಹ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮದಿ ಸಮೈಕ್ಷತ. ಸತ್ಯವತಿ ಸುತ, ಸತ್ಯವತಿ ದೇವಿಯ ಮಗನಾಗಿರತಕ್ಕಂತಹ ವೇದವ್ಯಾಸ ದೇವರನ್ನು ಆಚಾರ್ಯರು ತಮ್ಮ ಎರಡೂ ಕಣ್ಣುಗಳಿಂದ ನೋಡಿದರು. ಯಾವಾಗಲೂ ನೋಡ್ತಾನೇ ಇರ್ತಾರೆ ಆಚಾರ್ಯರು. ನಿಜ ಹೃತ್ ಕಮಲೇತಿ ನಿರ್ಮಲೆ, ಏನೇನು ನೋಡಿದರು ಅಂತಂದರೆ ನಾವೆಲ್ಲ ದೇವರನ್ನು ನೋಡ್ತೇವೆ, ರಂಗನಾಥ ದೇವರನ್ನು ದರ್ಶನ ಮಾಡಲಿಕ್ಕೆ ಹೋಗ್ತೇವೆ, ಮುಂಚೆ ನಾವು ನೋಡಿರೋದಿಲ್ಲ. ಅರ್ಥಾತ್ ದೇವರೆಲ್ಲಿಂದ ಬರ್ತಾ ಇರ್ತಾನೆ, ನಾವು ನಮ್ಮ ಮನೆ ಎದುರಿಗೆ ಬಂದಾಗ ಹೋಗಿ ನೋಡ್ತೇವೆ, ಆಮೇಲೆ ನೋಡೋದಿಲ್ಲ. ಹಾಗೆ ವೇದವ್ಯಾಸ ದೇವರು ಒಂದ್ಸಲ ಮೊದಲನೇ ಸಲ ವೇದವ್ಯಾಸ ದೇವರನ್ನು ನೋಡ್ತಾ ಇದ್ದಾರೇನೋ ಅಂತಂದರೆ ಆ ರೀತಿಯಾಗಿ ನಮ್ಮಂತೆ ಶ್ರೀಮದಾಚಾರ್ಯನ ತಿಳಿದುಕೊಳ್ಳಬೇಡಿ. ಅವರು ನಿಜಹೃತ್ಕಮಲೇತಿ ನಿರ್ಮಲೆ ಸತತಂ ಸಾಧು ನಿಶಾಮಯನ್ನಪಿ, ನಮ್ಮ ಅವರ ಮನಸ್ಸಿನಲ್ಲಿ ಅತ್ಯಂತ ನಿರ್ಮಲವಾದ ಮನಸ್ಸಿನಲ್ಲಿ ಭಗವಂತನ ಸನ್ನಿಧಾನ ಯಾವಾಗೂ ಇರುತ್ತೆ. ಅಂತಹ ಅಪರೋಕ್ಷ ಜ್ಞಾನಿಗಳು ತಮ್ಮ ಮನಸ್ಸಿನಲ್ಲಿ ಯಾವಾಗೂ ಭಗವಂತನನ್ನು ನೋಡ್ತಾನೇ ಇರ್ತಾರೆ. ಅವರು ಎಷ್ಟು ಸಲ ನೋಡಿದರೂ ಅಷ್ಟು ಆಶ್ಚರ್ಯ ಭಗವಂತ. ಏನೋ ಒಂದ್ಸಲ ನೋಡ್ಬಿಟ್ಟಿವಪ್ಪ ಅಂಥೇಳಿ ಅಷ್ಟೇನಾ ಅಂತ ಇರದೇ ತಿಳ್ಕೊಳ್ಳೋ ಹಾಗಿಲ್ಲ. ಅವಲೋಕ್ಯ ಪುನಃ ಪುನರ್ನವಂ ತಮಸೋ ವಿಸ್ಮಿತ ಇತ್ಯ ಚಿಂತಯತೆ. ಇನ್ನು ಅನಾದಿ ಕಾಲದಿಂದ ನೋಡ್ತಾ ಇದ್ದಾರೆ ಇದ್ದರೂ ಕೂಡ ದೇವರನ್ನು ಮುಂದೆ ಎಷ್ಟು ಸಲ ನೋಡ್ತಾರೋ ಇನ್ನೊಂದು ಆಶ್ಚರ್ಯ ಬೆಳೀತಾ ಇದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಭಗವಂತನಲ್ಲಿ ಅನಂತ ಗುಣಗಳಿವೆ, ಅದನ್ನೇ ಮುಂದೆ ಹೇಳುವರಿದ್ದಾರೆ. ಅಗಣೇಯ ಗುಣಾರ್ಣವೋ ಮಲಹ, ಆ ನಾರಾಯಣ ಹೇಗಿದ್ದಾನೆ ಅವನ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಅನಂತ ಗುಣ ಪರಿಪೂರ್ಣ, ಒಂದೊಂದು ಗುಣವೂ ಅನಂತ, ಅದ ಆಳವೂ ಅನಂತ. ಈ ರೀತಿಯಾಗಿ
ಒಂದು ಕಾರುಣ್ಯ ಅಂತ ಒಂದು ಗುಣ ಇದೆ. ಎಷ್ಟು ಕಾರುಣ್ಯ ಇದೆ ಭಗವಂತನಲ್ಲಿ, ಅಪಾರವಾದ ಕಾರುಣ್ಯ. ಒಬ್ಬನೇ ಜೀವನದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನೊಳಗೇ ಇರಬೇಕಲ್ಲ ಒಂದು ರೂಪ. ಆ ರೀತಿಯಾಗಿ ಇದೆಲ್ಲ ಒಂದು ಸಾಧಾರಣ ಒಂದು ದೃಷ್ಟಾಂತಕ್ಕೆ ಹೇಳೋದು. ಈ ರೀತಿಯಾಗಿ ಭಗವಂತನ ಕಾರುಣ್ಯ ಅತ್ಯದ್ಭುತವಾದ ಕಾರುಣ್ಯ ಇದು ಒಂದು. ಹಾಗೆ ಈ ರೀತಿಯಾಗಿ ಅನಂತ ಗುಣಗಳು, ಮೈಯನಂತೆ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ, ಅಂತಹ ಅಗಣೇಯ ಗುಣಾರ್ಣವ ಅಮಲಃ, ಯಾವ ದೋಷ ಇಲ್ಲ ಭಗವಂತನಲ್ಲಿ. ಸಹಿ ನಾರಾಯಣ ಏಷ ಕೇವಲಂ, ಆ ನಾರಾಯಣ ಶಬ್ದಕ್ಕೆ ಆ ರೀತಿಯಾಗಿ ಅರ್ಥ ಇದೆ. ಯಾವ ದೋಷಗಳಿಲ್ಲದೇ ಇದ್ದವನು, ಸಮಸ್ತ ಗುಣ ಪರಿಪೂರ್ಣ ಅಂತ ಅರ್ಥ ಇದೆ ನಾರಾಯಣ ಶಬ್ದಕ್ಕೆ. ಅಂತಹ ಆ ನಾರಾಯಣ ದೇವರನ್ನು, ನಾರಾಯಣನೇ ಆಗಿರುವಂತಹ ವೇದವ್ಯಾಸ ದೇವರು, ಅವರು ಪರಾಶರ ಋಷಿಗಳು ಹಾಗೂ ಸತ್ಯವತಿ ದೇವಿಯನ್ನು ನಿಮಿತ್ತ ಮಾಡಿಕೊಂಡು ತಾವು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಈ ರೀತಿಯಾಗಿ ಆ ವೇದವ್ಯಾಸ ದೇವರ ಅನುಗ್ರಹ ಭಕ್ತರ ಮೇಲೆ ಎಷ್ಟು ಅಂತಂದರೆ, ಭೂಮಿಯಲ್ಲಿ ಅವತಾರ ಮಾಡಿ ತತ್ಕ್ಷಣದಲ್ಲಿ ಬಹಳ ದಿವಸ ವೇದವ್ಯಾಸ ದೇವರು ಆ ಬಾಲ್ಯಲೀಲೆಗಳನ್ನೆಲ್ಲ ತೋರಿಸಿಲ್ಲ. ಅವತಾರ ಮಾಡಿದ ಸ್ವಲ್ಪ ದಿವಸಕ್ಕೇನೆ ತಾನು ಮೇರು ಪರ್ವತಕ್ಕೆ ಹೋಗಿ ಅಲ್ಲಿ ವೇದ ವಿಭಾಗಗಳನ್ನು ಮಾಡಿದರು. ಯಾಕೆ ವೇದ ವಿಭಾಗ ಯಾಕೆ ಮಾಡಬೇಕಾಯಿತು ಅಂತಂದರೆ, ನಮ್ಮ ನಮ್ಮ ಶಾಖಾ ಅಧ್ಯಯನ ಮಾಡೋದೇ ನಮಗೆ ಕಷ್ಟ ಆಗಿಬಿಟ್ಟಿರ್ತದೆ. ಜನರಲ್ಲಿ ಬುದ್ಧಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ವೇದ ವಿಭಾಗಗಳನ್ನು ಮಾಡಿ ಶಾಸ್ತ್ರರಚನೆ ಮಾಡಬೇಕು. ಈ ರೀತಿಯಾಗಿ ಜ್ಞಾನಕ್ಕಾಗಿಯೇ ಅವತಾರ ಮಾಡಿದಂತಹ ಆ ವೇದವ್ಯಾಸ ದೇವರು ತಾವು ದೈತಾರ್ ದೈತ್ಯರಿಕೋಸ್ತ್ರೀಮಯಿ, ಆ ವೇದಗಳು ಆ ವೇದವ್ಯಾಸ ದೇವರ ಮುಖದಿಂದ ಪ್ರಕಟಗೊಂಡವು. ಅರ್ಥಾತ್ ವೇದಗಳ ವಿಭಾಗ ಮಾಡಿ ಆ ಎಲ್ಲ ಜನರಿಗೆ ಅನುಕೂಲವನ್ನು ಮಾಡಿದ್ದಾರೆ. ಅಂತಹ ವೇದವ್ಯಾಸ ದೇವರೇ 18 ಪುರಾಣಗಳನ್ನು ಮಾಡಿದ್ದಾರೆ. ಇತ ಏವ ಪುರಾಣ ಗೌರಗೌಹು ಸಮಹಾಭಾರತ ಪಾರಿಜಾತಕೆ ಸತಿ ಜಾತವದಿವ್ಯಜಾಯತ ಪ್ರವರಂ ಸೂತ್ರಗಣಾಮೃತಂ ಸ್ವಯಂ. ವೇದವ್ಯಾಸ ದೇವರೇ ಪುರಾಣಗಳು ಮಾಡಿದರು, ವೇದವ್ಯಾಸ ದೇವರೇ ಮಹಾಭಾರತ ಮಾಡಿದರು, ವೇದವ್ಯಾಸ ದೇವರೇ ಮುಂದೆ ಭಾಗವತ ಸೂತ್ರ ಎಲ್ಲವನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ತಾರತಮ್ಯ ಇದೆ. ಸರ್ವೋತ್ತಮವಾದ ಗ್ರಂಥ ಅದು ಯಾವುದು ಅಂತಂದರೆ ಬ್ರಹ್ಮಸೂತ್ರಗಳು. ನಿರ್ಣಾಯಕವಾದಂತಹ ಗ್ರಂಥ, ಎಲ್ಲವನ್ನು ಎಲ್ಲ ಶಬ್ದರಾಶಿಗಳನ್ನು ನಿರ್ಣಯ ಮಾಡಿ ಹೇಳ್ತದೆ. ಯಾವ ಶಬ್ದಕ್ಕೆ ಯಾವ ರೀತಿಯಾಗಿ ಅರ್ಥ ಹೇಳಬೇಕು, ಏನೇ ಶಬ್ದಕ್ಕೆ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಯಾವುದೇ ಶಬ್ದಕ್ಕೆ ನಾವು ಏನಾದರೂ ಅರ್ಥ ಹೇಳಬೇಕಾದ್ರೆ ಒಂದ್ಸಲ ಬ್ರಹ್ಮಸೂತ್ರದ ಮುಖವನ್ನು ನೋಡಿಕೊಂಡು ಹೇಳಬೇಕು ಅರ್ಥ. ಆ ರೀತಿಯಾಗಿ ಆ ಬ್ರಹ್ಮಸೂತ್ರಗಳನ್ನು ಭಗವಂತ ಮಾಡಿಟ್ಟಿದ್ದಾನೆ. ಆಮೇಲೆ ಅದಾದಮೇಲೆ ಇರುವುದು ಮಹಾಭಾರತ. ಬಹ್ಯನ್ಯ ಪುಂಡರೀಕಾಕ್ಷನ್ ಮಹಾಭಾರತ ಕೃತ್ಭವೇ, ಆ ಪುಂಡರೀಕಾಕ್ಷ ನಾರಾಯಣ, ಸರ್ವಜ್ಞತಮನಾದ ನಾರಾಯಣ ಅವನೇ ಈ ಗ್ರಂಥವನ್ನು ಮಾಡಿದ್ದಾನೆ. ಅವನನ್ನು ಬಿಟ್ಟು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆ ಗ್ರಂಥ ಮಹಾಭಾರತ, ಇತಿಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿನ ಕುತ್ರಚಿತ್, ಯಾ ಏನೇನು ಜಗತ್ತಿನಲ್ಲಿ ಇದೆ ಆ ಎಲ್ಲವೂ ಕೂಡ ಮಹಾಭಾರತದಲ್ಲಿದೆ. ಏನು ಮಹಾಭಾರತದಲ್ಲಿ ಇಲ್ಲ ಅದು ಎಲ್ಲೆಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲವನ್ನು ಕೂಡ ಎಲ್ಲ ವಿಷಯಗಳನ್ನು ಗೃಹಸ್ಥರು ಹೇಗಿರಬೇಕು, ಒಂದಾ ಎರಡ ಎಲ್ಲ ವರ್ಣಾಶ್ರಮಗಳ ಬಗ್ಗೆ, ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು, ಆ ಎಲ್ಲ ಸಮಸ್ತ ಪ್ರಪಂಚವನ್ನೇ ಆ ಮಹಾಭಾರತ ಗ್ರಂಥದಲ್ಲಿ ವೇದವ್ಯಾಸ ದೇವರು ತಾವು ಮುಳುಗಿಸಿಟ್ಟಿದ್ದಾರೆ. ಅಂತಹ ಮಹಾಭಾರತ. ಆಮೇಲೆ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರ ಮೊದಲನೇದು, ಎರಡನೇದು ಮಹಾಭಾರತ. ಆದಮೇಲೆ ಆ ವೇದಗಳಿಗೆ ಸಮಾನವಾದದ್ದು ಶ್ರೀಮದ್ ಭಾಗವತ. ಕಲಿಯುಗದಲ್ಲಿ ಆ ಮಹಾಭಾರತ ಎಲ್ಲವನ್ನು, ಆ ಮಹಾಭಾರತದಲ್ಲಿ ಎಲ್ಲವನ್ನು ಹೇಳಿದರೂ ಕೂಡ ಆ ಕಲಿಯುಗದಲ್ಲಿ ಇರತಕ್ಕಂತಹ ಜನರ ಅಜ್ಞಾನ ನಾಶವಾಗೋದಿಲ್ಲ ಅಂತ ತಿಳಿದುಕೊಂಡು ವೇದವ್ಯಾಸ ದೇವರು ತಾವು ಶ್ರೀಮದ್ ಭಾಗವತವನ್ನು ಮಾಡಿದ್ದಾರೆ. ನಾರದರಿಂದ ಪ್ರಾರ್ಥಿತರಾಗಿ ಈ ರೀತಿಯಾಗಿ ಅದು ವೇದಕ್ಕೆ ಸಮಾನ. ಇದೆಲ್ಲ ವೇದೋತ್ತಮವಾದದ್ದು, ಮಹಾಭಾರತ ಬ್ರಹ್ಮಸೂತ್ರ ಇದೆಲ್ಲ ವೇದೋತ್ತಮ. ಆಮೇಲೆ ಉಳಿದ ಪುರಾಣಗಳೆಲ್ಲ ಆದಮೇಲೆ ಬರ್ತವೆ. ಈ ರೀತಿಯಾಗಿ ವೇದವ್ಯಾಸ ದೇವರೇ ಮಾಡಿದರೂ ಕೂಡ ಈ ರೀತಿಯಾದಂತಹ ತಾರತಮ್ಯ ಆ ಗ್ರಂಥಗಳಲ್ಲಿ ಇದೆ. ಅಂತಹ ಭಗವಂತ ತಾನು ಅಲ್ಲಿರ್ತಕ್ಕಂತಹ ಜನರ ಮೇಲೆ ಅನುಗ್ರಹಕ್ಕಾಗಿ ತಾನು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದ. ಪಾಂಡು ಸುತಾದಿ ಸಜ್ಜನೆ, ಪಾಂಡವರ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ಭೂಮಿಯಲ್ಲಿ ಭಗವಂತ ಸಂಚಾರ ಮಾಡ್ತಾ ಇದ್ದಾನೆ. ಆದರೆ ಈ ಕಲಿಕಾಲದ ಪ್ರವೃತ್ತಿಗಾಗಿ ತಾನು ಏನು ಮಾಡಿದ್ದಾನೆ ಅಂತಂದರೆ ಭೂಮಿಯಲ್ಲಿ ತನ್ನ ರೂಪವನ್ನು ತೋರಿಸ್ತಾ ಇಲ್ಲ. ಅಧುನಾ ಕಲಿಕಾಲ ವೃತ್ತಯೇ ಸವಿತೇವ ಕ್ಷಣದಾನುವೃತ್ತಯೇ ಜನದೃಗ್ವಿಷಯತ್ವಮತ್ಯಜದ್ ಭಗವಾನಾಶ್ರಮಮಾವಸನ್ನಿಮಂ. ಸೂರ್ಯ ಮುಳುಗಿದರೇನೇ
ರಾತ್ರಿ ಬರೋದಲ್ವ. ಹಾಗೆ ಭಗವಂತ ತನ್ನ ರೂಪವನ್ನು ತೋರಿಸ್ತಾ ಇದ್ರೆ ಎಲ್ಲರೂ ಸದ್ಧರ್ಮರತರಾಗಿ ಆಗಿಬಿಡ್ತಿದ್ರು, ಹಾಗಾಗಿ ಕಲಿಕಾಲದ ಪ್ರವೃತ್ತಿನೇ ಆಗ್ತಾ ಇರಲಿಲ್ಲ. ಆದರೆ ಭಗವಂತನ ಸಂಕಲ್ಪ ಕಲಿಕಾಲ ಪ್ರವೃತ್ತಿ ಆಗಬೇಕಾಗಿದೆ. ಆದ್ದರಿಂದ ತಾನು ತನ್ನ ರೂಪವನ್ನು ತೋರಿಸಿದ್ದೇನೆ, ಭಗವಂತ ಈ ಆಶ್ರಮದಲ್ಲಿ ನೆಲೆಸಿದ್ದಾನೆ, ಅದೃಶ್ಯವಾಗಿ ಎಲ್ಲ ಕಡೆ ಇರ್ತಾನೆ, ಅದರ ದೃಶ್ಯವಾಗಿ ಅಲ್ಲಿದ್ದಾನೆ ಅಷ್ಟೇ. ತದಿದಂ ವಪುರಸ್ಯ ದೃಶ್ಯತೆ, ಅಂತಹ ವೇದವ್ಯಾಸ ದೇವರ ಆ ರೂಪ ನಮಗೆ ಕಾಣಿಸ್ತಾ ಇದೆ. ನಮ್ಮ ಚೇತೋನಯನಾಭಿನಂದನ, ಮನಸ್ಸಿಗೂ ಕಣ್ಣುಗಳಿಗೂ ಆನಂದವನ್ನು ಉಂಟು ಮಾಡುವಂತಹ ವೇದವ್ಯಾಸ ದೇವರ ರೂಪ. ಅನಂತ ಗುಣ ಪರಿಪೂರ್ಣ, ಅನಂತ ದೋಷಗಳೇನಿವೆ ಯಾವ ದೋಷಗಳೂ ಭಗವಂತನಲ್ಲಿ ಇಲ್ಲ. ಇದಮಸ್ತ ಸಮಸ್ತ ದೂಷಣಂ ಸಚಿದಾನಂದಮಯಂ ಹಿ ಕೇವಲಂ, ಕೇವಲ ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ರೂಪ ಅದು ವೇದವ್ಯಾಸ ದೇವರ ರೂಪ. ಕೆಲವರೆಲ್ಲ ವೇದವ್ಯಾಸ ದೇವರನ್ನು ಕಷ್ಟಿ ಋಷಿಹಿ ಅಂತ ಹೇಳ್ಬಿಡ್ತಾರೆ, ಯಾರೊಬ್ಬ ಋಷಿಗಳು ಅಂತ. ಆದರೆ ಅವರು ಕೇವಲ ಋಷಿಗಳಲ್ಲ, ಋಷಿಗಳು ಹೌದು, ಆದರೆ ಸಾಕ್ಷಾತ್ ನಾರಾಯಣ ಅಂತನ್ನುವುದನ್ನು ಸರ್ವಥಾ ಮರೆಯಬಾರದು. ಅಂತಹ ವೇದವ್ಯಾಸ ದೇವರ ಪಾದವನ್ನು ಆರಂಭ ಮಾಡಿಕೊಂಡು ತಲೆಯವರೆಗೆ ತಾವು ಚಿಂತನೆಯನ್ನು ಮಾಡುತ್ತಾರೆ. ಆ ವೇದವ್ಯಾಸ ದೇವರ ಪಾದ ಅದು ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಮುಂತಾದ ಸಮಸ್ತ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಪಾದದಲ್ಲಿ ಇರುವ ಧೂಳಿಯನ್ನು ತಾವು ಶಿರಸ ಧಾರಣ ಮಾಡುತ್ತಾರೆ. ಅಂತಹ ಪಾದದ ಧೂಳಿ ಆ ಭಗವಂತನದು. ಪಾದ ಕೆಂಪಾಗಿರುತ್ತೆ ಭಗವಂತನ ಒಂದು ಲಕ್ಷಣ, ಪಾದ ತಲ ಅದು ಕೆಂಪಾಗಿರಬೇಕು. ಅಲ್ಲಿ ಭಗವಂತ ಅಲ್ಲಿ ಧ್ವಜ, ವಜ್ರ, ಅಂಕುಶ, ಪದ್ಮ ಇತ್ಯಾದಿ ಚಿಹ್ನೆಗಳೆಲ್ಲ ಇರ್ತದೆ. ಒಂದೊಂದಕ್ಕೆ ಒಂದೊಂದು ಸಾರ್ಥಕ್ಯವನ್ನು ಹೇಳಿದ್ದಾರೆ ಶ್ರೀಮದ್ ಭಾಗವತದ ವ್ಯಾಖ್ಯಾನದಲ್ಲಿ. ಈ ರೀತಿಯಾಗಿ ನಿಜಮಾನಸ ರಾಗಪೀಡನಾದ ಅರುಣೀಭೂತಮಿವಾರುಣಂ ಸ್ವಯಂ, ತಮ್ಮ ಭಕ್ತರ ಮನಸ್ಸಿನಲ್ಲಿರ್ತಕ್ಕಂತಹ ರಾಗ, ಅದನ್ನ ವಿಷಯಾಕಾಂಕ್ಷ ಏನಿದೆ ಅದನ್ನು ಮರ್ದನ ಮಾಡಿ ಹೊರಗೆ ತೆಗೀತಾ ಇದೆ ಆ ಪಾದ. ರಾಗ ಅಂತನ್ನೋದು ಅದು ಕೆಂಪು ಬಣ್ಣದ ಸಂಕೇತ. ಅದರಿಂದ ಭಗವಂತ ಭಕ್ತರ ಮನಸ್ಸಿನಲ್ಲಿ ಇರುವಂತಹ ದುಷ್ಟ ವಿಷಯದ ಆಕಾಂಕ್ಷೆಗಳನ್ನು ಮರ್ದನ ಮಾಡಿ ಹೊರಗೆ ತೆಗಿತಾನಲ್ಲ, ಆದ್ದರಿಂದ ಅವನ ಪಾದ ಕೆಂಪಿದೆಯೇನೋ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ಆ ಭಗವಂತನ ಉಗುರುಗಳು ತಮಸೋಪ್ಯುಭಯಸ್ಯ ನಾಶಕಃ, ಒಂದೊಂದು ಉಗುರುಗಳನ್ನು ಚಿಂತನೆ ಮಾಡ್ತಾ ಇದ್ರೆ ಹೊರಗಿನ ಅಜ್ಞಾನ, ಒಳಗಿನ ಅಜ್ಞಾನ, ಹೊರಗಿನ ಕತ್ತಲೆ ಎರಡೂ ದೂರ ಹೋಗ್ತದೆ. ಯಾಕಂದ್ರೆ ಅದು ಸುಪ್ರಕಾಶ, ಆ ರೀತಿಯಾಗಿ ಹೊರಗಿನ ಕತ್ತಲೆಯನ್ನೂ ದೂರ ಓಡಿಸ್ತದೆ, ಒಳಗಿನ ಅಜ್ಞಾನವನ್ನು ದೂರ ಓಡಿಸ್ತದೆ. ಅಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯವುಳ್ಳಂತಹ ವಿಜಯಂತೆ ನಖರ ನವಂ ರವಿಂ, ಒಂದೊಂದು ಸೂರ್ಯ ಇದ್ದಂತೆ ಹೊಳಿತಾ ಇದೆ. ಸೂರ್ಯ ಅಂತಲೂ ಸುಮ್ಮನೆ ಮಾತಿಗೆ ಅಷ್ಟೇ, ಏ ಅನಂತ ಸೂರ್ಯರು ಸೇರಿದರೆ ಒಂದು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅಲ್ಲಿ ಅನಂತ 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 ಹೇಳ್ತಾ ಹೇಳಬೇಕಷ್ಟೇ, ಅನಂತ ಅಂತ ಅನಂತ ಅಂತಂದ್ರೇ ಮುಗಿದೋಯ್ತಾನೆ. ಈ ರೀತಿಯಾಗಿ ಅನಂತ ಸೂರ್ಯರ ಒಂದು ಪ್ರಕಾಶ ಭಗವಂತನದು, ಅನಂತ ಪ್ರಕಾಶವುಳ್ಳವನು. ಅವನ ಉಗುರುಗಳು ಕೂಡ ಅಷ್ಟೇ, ಯಾಕಂದರೆ ಅವನಿಗೂ ಅವನ ಉಗುರುಗಳಿಗೂ ಅತ್ಯಂತ ಭೇದ. ಅವನ ಅವಯವ ನೇಹನ ನಾಸ್ತಿ ಕಿಂಚನ. ಈ ರೀತಿಯಾಗಿ ಭಗವಂತನ ಪಾದಗಳಿವೆ. ಆಮೇಲೆ ಭಗವಂತ ತಾನು ಯೋಗ ಪಟ್ಟಿಕೆಯನ್ನು ಕಟ್ಟಿಕೊಂಡಿದ್ದಾನೆ, ಅಚಲಾಸನ ಯೋಗ ಪಟ್ಟಿಕ. ಆ ಕೂತಿರಬೇಕಾದ್ರೆ ಆ ಸ್ಥಿರವಾಗಿ ಕೂಡಲಿಕ್ಕಾಗಿ ಆ ನಡುಪಟ್ಟಿಯನ್ನು ಏನಂತಾರೆ ಕಾಲಿಗೆ ಕಟ್ಟಿಕೊಂಡಿರ್ತಾರೆ, ಅಚಲಾಸನ ಯೋಗ ಪಟ್ಟಿಕ ಅಂತ. ಎಂತಹ ಭಾಗ್ಯ ಅಂತ ಯಾಕೆ ಅಂತಂದರೆ ಯಾವಾಗಲೂ ವೇದವ್ಯಾಸ ದೇವರ ಸ್ಪರ್ಶ ಆಗ್ತಾ ಇರ್ತದೆ. ನಾವು ಯಾವಾಗೋ ಒಂದ್ಸಲ ಸಾಲಿಗ್ರಾಮವನ್ನು ಹೀಗೆ ಮುಟ್ತೇವೆ, ಪ್ರತಿಭೆಯನ್ನು ಹೀಗೆ ಮುಟ್ತೇವೆ, ಯಾವಾಗಲೂ ವೇದವ್ಯಾಸ ದೇವರ ಸ್ಪರ್ಶ ಆಗ್ತಾ ಇರ್ತದೆ ಆ ಯೋಗ ಪಟ್ಟಿಗೆಗೆ. ಏನು ಅತ್ಯಂತ ಧನ್ಯತಮ ಅಂದರೆ ಜಗತ್ತಿನಲ್ಲಿ ಅದೇ ಅಂತ. ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ, ಪರಿತೋಪಿ ಹರಿಂ ಸ್ಫುರಂತ್ಯಹೋ ಅನಿಶಂ ಧನ್ಯತಮೇತಿ ಮೇ ಮತಿ. ಸಾಕ್ಷಾತ್ ಲಕ್ಷ್ಮೀದೇವಿನೇ ಇರ್ತಾಳೆ ಅವಳು. ಭಗವಂತನ ಸ್ಪರ್ಶ ಆಗಬೇಕಾದ್ರೆ ಅದು ಲಕ್ಷ್ಮೀದೇವಿ ಅನುಗ್ರಹ ಇದ್ರೆ ಉಳಿದವರು ಮುಟ್ಲಿಕ್ಕೆ ಸಾಧ್ಯ, ಮುಟ್ಟಬೇಕಾದ್ರೆ ಲಕ್ಷ್ಮೀದೇವಿ ಅಧಿಕಾರಿ. ಈ ರೀತಿಯಾಗಿ ಸತತವಾಗಿ ವೇದವ್ಯಾಸ ದೇವರ ಸ್ಪರ್ಶವನ್ನು ಪಡೆದಿದೆ ಆ ಯೋಗ ಪಟ್ಟಿಕ ಅಂತಂದ್ರೆ ಅದಕ್ಕೆ ಅಭಿಮಾನಿ ದೇವತೆ ಅದು ಲಕ್ಷ್ಮೀದೇವಿನೇ ಇರ್ತಾಳೆ, ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆ ಜಿಂಕೆಯ ಚರ್ಮವನ್ನು ಉಟ್ಕೊಂಡಿದ್ದಾರೆ, ರುಚಿರೈಣ ವರೈಣ ಚರ್ಮಣ. ಈ ರೀತಿಯಾಗಿ ಅದನ್ನು ನಿತಮ್ಮ ಪ್ರದೇಶದಲ್ಲಿ ಧಾರಣ ಮಾಡಿ ಆಮೇಲೆ ವೇದವ್ಯಾಸ ದೇವರು ತನ್ನ ಆ ಹೊಟ್ಟೆಯಲ್ಲಿ ಪುಟ್ಟದಾದ ಹೊಟ್ಟೆಯಲ್ಲಿ ದೊಡ್ಡದಾದ ಈ ಸಮಸ್ತ ಬ್ರಹ್ಮಾಂಡವನ್ನೇ ತಾವು ಧಾರಣೆ ಮಾಡಿದ್ದಾರೆ. ಏನು ಅತ್ಯಂತ ಆಶ್ಚರ್ಯ,
ಪ್ರತನಾವತಿ ಸುಂದರೇ ಮೃದವು ಉದರೇಸ್ಮಿನ್ ಜಗದಂಡ ಮಂಡಲಂ. ಅದು ಹೇಗೆ ಪುಟ್ಟದಾದ ಹೊಟ್ಟೆಯಲ್ಲಿ ದೊಡ್ಡ ಬ್ರಹ್ಮಾಂಡವನ್ನು ಹೇಗೆ ಧಾರಣ ಮಾಡಿದರು? ಅದೇ ಅಘಟಿತ ಘಟನಾ ಸಾಮರ್ಥ್ಯ. ಯಾವುದು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲವೋ ಅದನ್ನು ಭಗವಂತ ತಾನು ಮಾಡಿ ತೋರಿಸ್ತಾನೆ. ಕೂತಲ್ಲೇ ಕೂತಿರ್ತಾನೆ, ಓಡುವರನ್ನು ಗೆಲ್ತಾನೆ. ಹೇಗೆ ಅದು ಹಾಗೇನೆ, ಅದು ಹೇಗೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ಅದಕ್ಕೆ ಅಘಟಿತ ಘಟನ. ಯಾವುದು ಘಟನಾ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು ಘಟನ ಮಾಡಿ ತೋರಿಸ್ತಾನೆ ಭಗವಂತ. ಅಂತಹ ಭಗವಂತ ತಾನು ಆ ಸೂತ್ರವನ್ನು ಧಾರಣ ಮಾಡಿದ್ದಾನೆ, ಅರ್ಥಾತ್ ಜನಿವಾರವನ್ನು ಹಾಕಿಕೊಂಡಿದ್ದಾನೆ. ಉಭಯಂ ಮಹತಿತ್ರಯೀಮಯಂ ವಿಮಲಂ ಬ್ರಹ್ಮ ಸುಸೂತ್ರಮುತ್ತಮಂ. ತನ್ನ ಹೃದಯದಲ್ಲಿ ಸೂತ್ರವನ್ನು ಅರ್ಥಾತ್ ಬ್ರಹ್ಮಸೂತ್ರವನ್ನು ಧಾರಣ ಮಾಡಿದೆ. ಅರ್ಥಾತ್ ಬ್ರಹ್ಮಸೂತ್ರವನ್ನು ಮಾಡಿದವನೇ ಆ ಭಗವಂತ, ಒಂದರ್ಥ. ಇನ್ನೊಂದು ಸೂತ್ರ ಅಂತಂದ್ರೆ ಜನಿವಾರ ಅದನ್ನು ಹಾಕಿಕೊಂಡಿದ್ದಾನೆ. ಆಮೇಲೆ ಹೃದಯದಲ್ಲಿ ಕಂಠದಲ್ಲಿ ಭಗವಂತ ಆ ಒಂದು ಮಣಿಯನ್ನು ಹಾಕಿಕೊಂಡಿದ್ದಾನೆ. ಅಸಮೇನಧಿಕೇ ಸುಸಾಧಿತೆ ನಿಜತಾತೆ ರವಿರಾಶಿ ಧೀರಿತಿ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿರೇ ತದ್ಗಲ ಸಂಗಿಭೂಷಣಂ. ಕೌಸ್ತುಭಮಣಿ ಏನದು, ಅದರ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಎಲ್ಲ ಮುನಿಗಳು ಬಂದು ಪ್ರಶ್ನೆ ಕೇಳಿದರಂತೆ. ಸಾವಿರ ಮುನಿಗಳು ಬಂದು ತಮ್ಮ ತಮ್ಮ ಪ್ರಶ್ನೆಯನ್ನು ವೇದವ್ಯಾಸ ದೇವರ ಹತ್ರ ಕೇಳಿದ್ದಾರೆ. ಅವಾಗ ವೇದವ್ಯಾಸ ದೇವರು ಹೇಳಿದರು, ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಏತೇನ ಸತ್ಯವಾಕ್ಯೇನ, ಈ ಸತ್ಯವಾಕ್ಯದಿಂದ ಎಲ್ಲರ ಅರ್ಥವನ್ನು ನಾನು ಹೇಳ್ತೇನೆ ಅಂತ. ಮೊದಲನೇ ಲೈನ್ ಏನದು, ಮೊದಲನೇ ಪಾದ, ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ. ನಾರಾಯಣನಿಗೆ ಸಮನಾದವನು ಯಾರೂ ಇಲ್ಲ. ಉತ್ತಮನು ಸಮನೇ ಇಲ್ಲ ಅಂತಂದ್ಮೇಲೆ ಉತ್ತಮ ಹೇಗಿರ್ತಾನೆ? ಉತ್ತಮ ಇಲ್ಲ, ಸಮನೂ ಇಲ್ಲ, ಇವಾಗಿಲ್ಲ, ಹಿಂದೆ ಇಲ್ಲ, ಮುಂದೆ ಆಗೋದಿಲ್ಲ ಅಂತ ವಾಕ್ಯಕ್ಕೆ ಅರ್ಥ. ಇದು ಒಂದು ಅರ್ಥ. ಈ ರೀತಿಯಾಗಿ ಈ ಒಂದು ವಾಕ್ಯದಿಂದ ಎಲ್ಲ ಮುನಿಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಸಾವಿರ ಮುನಿಗಳಿಗೆ ಅಂತಂದರೆ ಅದಕ್ಕೆ ಸಾವಿರ ಅರ್ಥ ಇರಬೇಕು. ಆ ಒಂದು ವಾಕ್ಯಕ್ಕೆ ಸಾವಿರ ಅರ್ಥ ಇದೆ ಎಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಆ ರೀತಿಯಾಗಿ ಎಲ್ಲ ಮುನಿಗಳಿಗೆ ಉತ್ತರ, ಅವ್ರವ್ರ ಮುನಿಗಳು ಹೇಳಿದರು, ನಮ್ಮ ನಮ್ಮ ಉತ್ತರ ನಮಗೆ ಬಂತು, ನಮ್ಮ ಪ್ರಶ್ನೆಗೆ ಉತ್ತರ ಬಂತು ಅಂತ ಹೇಳಿದ ಮೇಲೆ ಬಹಳ ಸಂತೋಷವಾಗುತ್ತೆ. ಆವಾಗ ಆ ಬ್ರಹ್ಮದೇವರು ತಮ್ಮಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಕೌಸ್ತುಭಮಣಿಯನ್ನು ಭಗವಂತನಿಗೆ ಕೊಡ್ತಾರೆ. ಅಂತಹ ಕೌಸ್ತುಭಮಣಿಯನ್ನು ಭಗವಂತ ತಾನು ತನ್ನ ಕಂಠದಲ್ಲಿ ಧಾರಣ ಮಾಡಿದ್ದಾನೆ. ತನ್ನ ಎರಡೂ ಕೈಗಳು, ಒಂದು ಜ್ಞಾನಮುದ್ರ, ಒಂದು ಅಭಯ ಮುದ್ರ, ಈ ರೀತಿಯಾಗಿ ಭಜತ ಅದನ್ನು ವಿಶಿಷ್ಟವಾಗಿ ಚಿಂತನೆ ಮಾಡಬೇಕು. ವೇದವ್ಯಾಸ ದೇವರ ಅವತಾರವೇ ಅದು ಜ್ಞಾನಪ್ರದವಾಗಿ ಇರ್ತಕ್ಕಂತಹ ರೂಪ ಅದು. ಆದ್ದರಿಂದ ಆ ವೇದವ್ಯಾಸ ದೇವರು ಅಂದ ತಕ್ಷಣ ಜ್ಞಾನಮುದ್ರೆಯ ಒಂದು ವಿಶಿಷ್ಟವಾದ ಚಿಂತನೆಯನ್ನು ನಾವೆಲ್ಲ ಮಾಡಬೇಕು. ಅಜ್ಞಾನದಿಂದ ಕುಳಿತಾ ಇದ್ದೇವೆ, ಆದ್ದರಿಂದ ಅಜ್ಞಾನದಿಂದ ದೂರ ಹೋಗಿ ಸುಜ್ಞಾನ ಬರಬೇಕಾಗಿದೆ. ಆದ್ದರಿಂದ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನಮುದ್ರ, ಅದರ ಬಗ್ಗೆ ಹೇಳ್ತಾರೆ. ಭಜತಾಂಬರ ತರ್ಕ ಮುದ್ರಯ ದ್ಯತಿ ಹಸ್ತಾಗ್ರಮ ಬೋಧಮೀಷಿತು ಅಧಿಜಾನು ಸಮರ್ಪಿತಂ ಪರಂ ಕೃತ ಭೂಯೋ ಭಯಭಂಗ ಮಂಗಲಂ. ಒಂದು ಕೈಯಲ್ಲಿ ತರ್ಕ ಮುದ್ರ ಅರ್ಥಾತ್ ಜ್ಞಾನ ಮುದ್ರ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರ. ಇವೆಲ್ಲ ಸಂಸಾರ ದುಃಖಗಳ ಭಯ ಏನಿದೆ ಆ ಎಲ್ಲ ಭಯವನ್ನು ನಾನು ನಾಶ ಮಾಡ್ತೇನೆ ಅಂತೇಳಿ ಅಭಯ ಮುದ್ರವನ್ನು ಹಿಡಿದಿದ್ದಾನೆ. ಕೇವಲ ಅದರಿಂದ ಭಯ ಪರಿಹಾರ ಆದರೆ ಮುಖ್ಯ ಇಲ್ಲ, ಅಜ್ಞಾನ ಹೋಗಬೇಕಾಗಿದೆ, ಆದ್ದರಿಂದ ಜ್ಞಾನವನ್ನು ಕೊಡ್ತೇನೆ ಅಂಥೇಳಿ ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾನೆ. ಆ ರೀತಿಯಾಗಿ ಎರಡೂ ಕೈಗಳಿಂದ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಎಂದು ಚಿಂತನೆ ಮಾಡಬೇಕು. ವೇದವ್ಯಾಸ ದೇವರ ಕಂಠದಲ್ಲಿ ಮೂರು ಗೆರೆಗಳಿವೆ, ಅದು ಮೂರು ಗೆರೆಗಳು ಮೂರು ವೇದ ಇದ್ದಂತೆ ಇವೆ ಅಂತ ಸ್ತೋತ್ರ ಮಾಡ್ತಾರೆ. ಆಮೇಲೆ ವೇದವ್ಯಾಸ ದೇವರ ಹಣೆಯಲ್ಲಿ ತಾನು ಆ ಕೆಂಪಿನ ತಿಲಕವನ್ನು ಭಗವಂತ ತಾನು ಧಾರಣೆ ಮಾಡಿದ್ದಾನೆ. ಭಗವಂತನ ಹಲ್ಲುಗಳು ಅತ್ಯಂತ ಬಿಳಿಯಾದ ಹಲ್ಲುಗಳು, ಈ ರೀತಿಯಾಗಿ ಹಸತಸ್ಥಿತ ದಂತ ಸಂತತಿ ಪರಮಶ್ರೀರರು ನೋಷ್ಟರೋಚಿಷಃ ಅಂತ ಈ ರೀತಿಯಾಗಿ ಹೇಳಿ ಆ ಭಗವಂತನ ಮುಖ, ಯಾವ ಮುಖದಿಂದ ಸಮಸ್ತ ವೇದಗಳು, ಆ ಮಹಾಭಾರತ, ಬ್ರಹ್ಮಸೂತ್ರಗಳು, ಪುರಾಣಗಳು, ಶ್ರೀಮದ್ ಭಾಗವತ ಎಲ್ಲವೂ ಹೊರಬಂದಿದೆ ಅಂತಹ ಮುಖ ಅದು ವೇದವ್ಯಾಸ ದೇವರ ಮುಖ ಅಂತ ಈ ರೀತಿಯಾಗಿ ಒಂದೊಂದು ಅಂಗಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಕಿವಿಯಲ್ಲಿ ತುಳಸಿ ಇಟ್ಟುಕೊಂಡಿದ್ದಾನೆ ಭಗವಂತ, ತುಳಸಿ ಇಟ್ಕೊಳ್ಬೇಕು. ಕಾದನ್ ಮಾಂಸಂ ಪಿವನ್ ಮದ್ಯಂ, ಈ ರೀತಿಯಾಗಿ ಏನಾದರೂ ನಾವು ದುಷ್ಕೃತ್ಯಗಳನ್ನು ಮಾಡಿದರೆ ಆ ಎಲ್ಲ ಪಾಪಗಳು ಕರ್ಣಯೋ ತುಳಸಿ ಧಾರಣ, ಎರಡೂ ಕಿವಿಗಳಲ್ಲಿ ತುಳಸಿ ಇಡೋಣದ್ರಿಂದ ಆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದನ್ನು ತಿಳಿಸಿಕೊಡಬೇಕಾಗಿದೆ. ಆದ್ದರಿಂದ ಭಗವಂತ ಕಿವಿಯಲ್ಲಿ ತುಳಸಿ ಇಟ್ಟಿದ್ದಾನೆ. ಅದು ಹೇಗಿದೆ ಅಂತಂದರೆ ತುಳಸಿ ಹೇಳ್ತಾ ಇದೆಯಂತೆ, ಬೇರೆ ಪುಷ್ಪಗಳು ಎಲ್ಲ ಮಾತ್ಸರ್ಯದಿಂದ ನನ್ನ ಸ್ಥಾನ ಹೊಂದಬೇಕು ಅಂತ ವಿಚಾರ ಮಾಡ್ತಾ ಇವೆ,
ಆದ್ದರಿಂದ ಅವಳೆಲ್ಲ ನನ್ನ ಸ್ಥಾನವನ್ನು ಹೊಂದಬಾರದು, ನನಗೆ ಪ್ರತ್ಯೇಕವಾದ ಸ್ಥಾನ ಬೇಕು ಅಂತ ಕಿವಿಯಲ್ಲಿ ಬಂದು ಹೇಳುವಂತೆ ಆ ತುಳಸಿ ಇದೆ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ಈ ರೀತಿಯಾಗಿ ಜಟೆ, ಆ ಜಟೆಯು ಕೂಡ ಅತ್ಯದ್ಭುತವಾದಂತಹ ಜಟ. ಈ ರೀತಿಯಾಗಿ ಭಗವಂತನ ನರಮಾಪಿ ಪದಾಂಗುಲೀಸನ್ ಪದಾಂಗುಲೀಲಸನ್ ನಕ ಧೂರಾಜ ಅನಂತ ಸದ್ಗುಣಾನ್ ಗಣಯೇತ್ ಗಣಯಂಜನಾರತಂ ಪರಮಾನ್ ಕೋಸ್ಯ ಪರೋಗುಣಂ ಇದೆ. ಅನಾದಿ ಕಾಲದಿಂದ ಲಕ್ಷ್ಮೀದೇವಿ ಇದ್ದಾನೋ ಆ ಭಗವಂತನ ಗುಣಗಳನ್ನು ಎಣಿಸ್ತಾನೇ ಇದ್ದಾಳೆ, ಅದರ ಧುಗ್ತಾ ಇಲ್ಲ ಅಂತಹ ಅನಂತ ಗುಣಪರಿಪೂರ್ಣ ಭಗವಂತ ಎಂಬುದಾಗಿ ಹೇಳ್ತಾ, ಅಂತಹ ಭಗವಂತನನ್ನು ನಾನು ಎರಡು ಕಣ್ಣುಗಳಿಂದ ನೋಡ್ತಾ ಇದ್ದೇನೆ, ಇನ್ನು ಕುತೂಹಲ ಆಗ್ತಾನೇ ಇದೆ ಅಂತ ಈ ರೀತಿಯಾಗಿ ಆ ವೇದವ್ಯಾಸ ದೇವರನ್ನು ನೋಡಿದ್ದಾರೆ. ಶ್ರೀಮದ್ ಆಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕುಟಮಷ್ಟಾಂಗ ವಿಶಿಷ್ಟ ಚೇಷ್ಟಿತ, ಇರೋ ಗುರುಗಳು ನೋಡಿದ ತಕ್ಷಣ ಎರಡೂ ಕೈಯನ್ನು ಹಿಂಗೆ ಮುಗಿಬಾರದು, ಅಥವಾ ಪಂಚಾಂಗ ನಮಸ್ಕಾರನೂ ಮಾಡಬಾರದು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತನ್ನುವುದನ್ನು ಆಚಾರ್ಯ ತೋರಿಸಿಕೊಡ್ತಾರೆ. ಪುರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈಶ. ಅಂತಹ ಆ ಸಾಕ್ಷಾತ್ ಆ ದಿವ್ಯದೇವ್ಯಾಸ ದೇವರಿಗೆ ಅತ್ಯಂತ ಭಕ್ತಿಯಿಂದ ತಾವು ಆಚಾರ್ಯರು ನಮಸ್ಕಾರವನ್ನು ಮಾಡಿ ಎರಡೂ ಕೈಯನ್ನು ಮುಗಿದಿದ್ದಾರೆ. ಅಂತಹ ಶ್ರೀಮದಾಚಾರ್ಯನ ಎತ್ತಿ ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ ದೇವರು. ಅಮಿತ ಪ್ರಮತಿ ಶ್ರುತೀಶ್ವರ ಪರಿರೇವೇ ಪರಿಗೃಹ್ಯ ತಂದೃತ ಪ್ರಣಯಾಮೃತ ಪೂರ್ಣ ಮಾನಸ ಸ್ಮಿತವಕ್ತ ಪರಿಪುಲ್ಲಲೋಚನ. ಅವರೆಲ್ಲ ಋಷಿಮುನಿಗಳೆಲ್ಲ ವಿಚಾರ ಮಾಡ್ತಾ ಇದ್ದಾರೆ, ಏನಪ್ಪ ಇಂತಹ ಲಾಲನೆ ಪೋಷಣೆ, ಇಂತಹ ಪ್ರೀತಿ ಅದು ಅವರ ಮಗನಾದಂತಹ ಶುಕಾಚಾರ್ಯರಲ್ಲಿಯೂ ಮಾಡಿಲ್ಲಲ್ಲ. ಇದಮಾಪ ಶುಕೋಪಿ ಲಾಲನಂ ಸಮಗ್ರಂ ಜಗತಾಂ ಪಿತುಃ ಪಿತುಃ. ವೇದವ್ಯಾಸ ದೇವರು ಅವರಲ್ಲಿಯೂ ಮಾಡದೇ ಇರತಕ್ಕಂತಹ ಒಂದು ಪ್ರೀತಿಯನ್ನ ಇವರಲ್ಲಿ ಮಾಡ್ತಾ ಇದ್ದಾರೆ. ಹೌದು, ಮತ್ತೆ ತಾರತಮ್ಯ ಹಾಗೆ ಇದೆಯಲ್ಲ. ಶುಕಾಚಾರ್ಯರಿಗಿಂತ ಶುಕಾಚಾರ್ಯ ಯಾರು? ರುದ್ರದೇವರು. ಅವರು ಇವರು ಯಾರು? ಶ್ರೀಮದಾಚಾರ್ಯ ವಾಯುದೇವರು. ರುದ್ರದೇವರಿಗಿಂತ ವಾಯುದೇವರ ಮೇಲೆ ಪ್ರೀತಿ ಜಾಸ್ತಿ ವೇದವ್ಯಾಸ ದೇವರಿಗೆ. ಆ ರೀತಿಯಾಗಿ ಆ ಎಲ್ಲ ಋಷಿಮುನಿಗಳು ಅವರಲ್ಲಿ ಮಾಡಿರತಕ್ಕಂತಹ ಪ್ರೀತಿ, ಇವರು ಅವರಲ್ಲಿ ಮಾಡಿರತಕ್ಕಂತಹ ಭಕ್ತಿ, ಅದನ್ನು ನೋಡಿ ಅತ್ಯಂತ ಸಂತೋಷ ಹೊಂದಿದ್ದಾರೆ. ಆದಮೇಲೆ ವೇದವ್ಯಾಸ ದೇವರು ಕೂತರು, ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ಕೂತ ಮೇಲೆ ಶ್ರೀಮದಾಚಾರ್ಯರು ಕೂತಿದ್ದಾರೆ. ಆದಮೇಲೆ ಆಸ್ಯತಾಮಿತ್ಯುದೀರ್ಯೋಪವಿಷ್ಟೇ ವೇದವ್ಯಾಸ ದೇವರು ಹೇಳಿದರು, ಕೂಡ್ರಪ್ಪ ಎಲ್ಲರೂ ಅಂತ ಈ ರೀತಿಯಾಗಿ ಹೇಳಿದ ಮೇಲೆ ಎಲ್ಲರೂ ಕೂಡ ಅಲ್ಲಿ ಆಸೀನರಾಗಿದ್ದಾರೆ. ಹೀಗಿರಬೇಕು, ಗುರುಗಳು ಕೂಡ್ಲಿಕ್ಕೆ ಮುಂಚೆ ನಾವು ಕೂಡೋದಾಗಲಿ, ಗುರುಗಳು ಊಟ ಮಾಡಲಿಕ್ಕೆ ಮುಂಚೆ ನಾವು ಊಟ ಮಾಡೋದಾಗಲಿ, ಈ ರೀತಿಯಾಗಿ ಯಾವುದು ಮಾಡಬಾರ್ದು? ಒಂದು ಮಾಡ್ಬೋದು ನೋಡ್ರಿ, ಏನಂದರೆ ಗುರುಗಳು ಹೇಳಲಿಕ್ಕೆ ಮುಂಚೆ ಹೇಳ್ಬೋದು, ಆ ರೀತಿಯಾಗಿ ಮಾಡ್ಬೋದು. ಆದರೆ ಗುರುಗಳು, ನಾವು ಗುರುಗಳು ಇರಬೇಕಾದ್ರೆ ಗುರುಗಳು ಕೂತ ಮೇಲೆ ನಾವು ಕೊಡಬೇಕು. ಈ ರೀತಿಯಾಗಿ ಆ ಶಿಷ್ಯರಾಗಿರ್ತಕ್ಕಂಥವ್ರು ಮಾಡಬೇಕು ಅಂತನ್ನುವುದನ್ನು ಆ ಎಲ್ಲ ಋಷಿಮುನಿಗಳು ತಿಳಿದಿದ್ದಾರೆ, ಆ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಸ್ಯತಾ ಮಿಥ್ಯುದೀರ್ಯೋಪವಿಷ್ಟೇ ಸತ್ಯವತ್ಯಾ ಸುತೇ ಸತ್ಯವಾಚಿ ಮಾನಯನ್ ಮಂದಹಾಸಾವಲೋಕೈಸ್ತಾನ್ ಮುನೀಂದ್ರಾಣಿ ಹೋಪಾವಿಷತ್ ಸಹ. ಇದಾದ್ಮೇಲೆ ಆ ವೇದವ್ಯಾಸ ದೇವರು ಹಾಗೂ ಋಷಿಮುನಿಗಳು, ಆ ಶ್ರೀಮದಾಚಾರ್ಯರು ಅವರಿಬ್ಬರೂ ಮಾತಾಡ್ತಾ ಇದ್ದಾರೆ. ಸಜ್ಞಾನಾಯ ಆನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೋ ಪೃಥ್ವೀಂ ಆಶ್ರಮೇ ತತ್ರ ತಾವತ್. ಆ ಆಶ್ರಮದಲ್ಲಿ ವೇದವ್ಯಾಸ ದೇವರು ಹಾಗೂ ಶ್ರೀಮದ್ ಆಚಾರ್ಯರು ಏನೇನು ಮಾತಾಡ್ತಾ ಇದ್ದಾರೆ ಆ ಎಲ್ಲವನ್ನು ಕೂಡ ಅವರ ಪರಸ್ಪರವಾದಂತಹ ಸಂಭಾಷಣೆಗಳನ್ನು ಕೇಳುತ್ತಾ ಆ ಋಷಿಮುನಿಗಳು ಆನಂದದಿಂದ ಅಲ್ಲೇ ಇದ್ದಾರೆ. ಅವರಿಬ್ಬರು ಕೂಡ ಬೇರೆ ಯಾರೂ ಅಲ್ಲ, ವೇದವ್ಯಾಸ ದೇವರು ಶ್ರೀಮದ್ ಆಚಾರ್ಯರು. ಸಾಕ್ಷಾತ್ ಜಾಜ್ವಲ್ಯೇತೇ ವಿಷ್ಣು ವಾಯುಸ್ಮ ದೇವೌ. ವೇದವ್ಯಾಸ ದೇವರು ಸಾಕ್ಷಾತ್ ವಿಷ್ಣು, ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ವಾಯುದೇವರು. ಈ ರೀತಿಯಾಗಿ ಅವರಿಬ್ಬರು ಆ ವೇದವ್ಯಾಸ ದೇವರ ಆಶ್ರಮದಲ್ಲಿ ಅತ್ಯಂತ ಪ್ರಕಾಶಮಾನರಾಗಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಅನುಗ್ರಹ ಮಾಡ್ತಾ ಅಲ್ಲಿಯೇ ಇದ್ದಾರೆ ಎಂಬುದಾಗಿ ಸಪ್ತಮ ಸರ್ಗದಲ್ಲಿ ವೇದವ್ಯಾಸ ದೇವರ ವರ್ಣನೆ. ಶ್ರೀಮದಾಚಾರ್ಯ ಹೇಗೆ ವೇದವ್ಯಾಸ ದೇವರಲ್ಲಿ ನಡೆದುಕೊಂಡ್ರು, ಅವರ ಭಕ್ತಿ, ವೇದವ್ಯಾಸ ದೇವರು ಶ್ರೀಮದಾಚಾರ್ಯ ಮಾಡಿದ ಮೇಲೆ ಅನುಗ್ರಹ, ಋಷಿಗಳು ಹೇಗಿದ್ದಾರೆ ಆ ಸಂದರ್ಭದಲ್ಲಿ, ಶಿಷ್ಯರಾಗಿರ್ತಕ್ಕಂಥವ್ರು ಹೇಗಿರಬೇಕು ಅದನ್ನು ಋಷಿಗಳು ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಅನೇಕ ಗುಣಗಳನ್ನು ನಾವು ಈ ಸರ್ಗದಿಂದ ಕಳೆಯಬಹುದು. ಅಂತಹ ವಿಶಿಷ್ಟವಾದಂತಹ ಸರ್ಗ ಇದು. ಸಪ್ತಮ ಸರ್ಗ ಅಂತಂದರೆ ಅದು ಜ್ಞಾನಪ್ರದವಾಗಿರತಕ್ಕಂತಹ ಸರ್ಗ, ಯಾಕೆಂದರೆ ಸಾಕ್ಷಾತ್ ವೇದವ್ಯಾಸ ದೇವರನ್ನೇ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರನ್ನು ಅಡಿಯಿಂದ ಆರಂಭ ಮಾಡಿಕೊಂಡು ಮುಡಿಯವರೆಗೆ
ಆ ಭಗವಂತನ ಒಂದೊಂದು ಅಂಗಗಳನ್ನು ಚಿಂತನೆ ಮಾಡಿದ್ದಾರೆ. ಅತ್ಯದ್ಭುತವಾದ ಚಿಂತನೆ. ಒಂದ್ಸಲ ಇದನ್ನು ಪಾರಾಯಣ ಮಾಡಿಬಿಟ್ರೆ ವೇದವ್ಯಾಸ ಇದರ ವಿಶಿಷ್ಟವಾದ ಅನುಗ್ರಹ ಆಗುತ್ತೆ. ಆ ರೀತಿಯಾಗಿ ಎಲ್ಲ ಜನರಿಗೆ ಅನುಕೂಲವಾಗುವ ಹಾಗೆ ಈ ಸರ್ಗವನ್ನು ಮಾಡಿಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅದಾದ ಮೇಲೆ ವೇದವ್ಯಾಸ ದೇವರ ವಿಶಿಷ್ಟವಾದಂತಹ ಅನುಗ್ರಹದಿಂದ ನಾರಾಯಣ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ ವೇದವ್ಯಾಸ ದೇವರು. ಅಲ್ಲಿ ವಿಶಿಷ್ಟವಾದ ಉಪದೇಶವನ್ನು ಮಾಡುತ್ತಾರೆ ಶ್ರೀಮದಾಚಾರ್ಯರಿಗೆ. ಯದ್ಯಪಿ ಸರ್ವಜ್ಞರೇ, ಸರ್ವಜ್ಞರಾದರೂ ಕೂಡ ಆ ಅತ್ಯಂತ ರಹಸ್ಯತಮವಾಗಿರುವ ಯಾವ ಯಾವ ಶಾಸ್ತ್ರದ ವಿಚಾರಗಳಿವೆ ಆ ಎಲ್ಲ ಶಾಸ್ತ್ರ ವಿಚಾರಗಳನ್ನು ಹೇಳ್ತಾರೆ. ಹೇಗ್ರಿ ಅದು, ಒಂದು ಕೊಡದಲ್ಲಿ ನೀರು ತುಂಬಿಬಿಟ್ರೆ ಮತ್ತಾಗಿದ್ರೆ ಅದು ಹರಿದೋಗ್ಬಿಡುತ್ತದೆ. ಹಾಗಿದ್ದಾಗ ಇವರು ಸರ್ವಜ್ಞರು, ಎಲ್ಲವನ್ನು ತಿಳಿದುಕೊಂಡಿದ್ದಾರೆ, ಮತ್ತು ಇನ್ನೇನು ಮತ್ತೇನು ಹೇಳ್ತಾರೆ ಅಂತಂದರೆ ಹಾಗೇ ಅದು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಪುರಯೇವ ಪೂರಿತ ಅಪೂರಯತ್ ಪುನರ್ ನನ್ನ ಕೃಷ್ಣಯೇಶ ಪರಮಾರ್ಥ ಸಂಖ್ಯೆಯ. ಆ ದ್ವಾರಕಾಪಟ್ಟಣ ಮೊದಲೇ ಐಶ್ವರ್ಯಗಳಿಂದ ತುಂಬಿತ್ತದು. ಐಶ್ವರ್ಯಗಳಿಂದ ತುಂಬಿದ್ರೂ ಕೂಡ ಭಗವಂತ ನರಕಾಸುರನ ಸಂಹಾರ ಆದರೆ ಪುನಃ ಎಲ್ಲ ಅಲ್ಲಿರ್ತಕ್ಕಂಥ ಐಶ್ವರ್ಯಗಳನ್ನೆಲ್ಲ ದ್ವಾರಕಾಪಟ್ಟಣ ಕಳಿಸಿದ. ಆ ಪುನರುದ್ಧಾರಣ ಮಾಡಿದ್ದದು ಹೇಗದು? ಅದೇ ಭಗವಂತನ ಘಟಿತ ಘಟನಾ ಸಾಮರ್ಥ್ಯ. ಹಾಗೆಯೇ ಸರ್ವಜ್ಞರಾಗಿದ್ದರೂ ಕೂಡ ಆ ಉಪನಿಷತ್ತುಗಳ ಇನ್ನೇನು ಮಹಾಭಾರತ ಸೂತ್ರಗಳಲ್ಲಿ ಇರ್ತಕ್ಕಂಥ ಅತ್ಯಂತ ವಾಯುದೇವರಿಗೆ ಮಾತ್ರ ತಿಳಿಯಬೇಕಾಗಿರ್ತಕ್ಕಂಥ ಅಂಶಗಳು ಇನ್ನೇನಿವೆ ಅದು ನಮಗೆ ಗೊತ್ತಾಗೋದಿಲ್ಲ. ಸೂಕ್ಷ್ಮವಾದ ಅಂಶಗಳು ಆ ಎಲ್ಲವನ್ನು ಕೂಡ ಭಗವಂತ ತಾನು ಉಪದೇಶ ಮಾಡಿದ್ದಾನೆ. ಈ ರೀತಿಯಾಗಿ ಅವರು ಕೇಳಿದ್ದಾರೆ. ಆದಮೇಲೆ ಆ ಇಬ್ಬರೂ ಸೇರಿ ಆ ನಾರಾಯಣ ಆಶ್ರಮಕ್ಕೆ ಹೋಗ್ತಾರೆ. ಅಪಿನಾದಿನ ನಾದಿರಾಯಣ ಪದೋದಿತಂ ಹರೇ ವಪುರಂತರಂ ಲಸಿತಮಾಶ್ರಮಾಂತರೇ. ಏನು ಆ ವೇದವ್ಯಾಸ ದೇವರ ಅನುಗ್ರಹ! ಎಷ್ಟು ರೂಪಗಳ ದರ್ಶನ ಮಾಡಿಸ್ತಾ ಇದ್ದಾರೆ. ಮೊದಲು ಚಿಕ್ಕ ಬದರಿ ಅಂತ ಕರಿತೇವೆ ನಾವೆಲ್ಲ ನೋಡ್ತೇವಲ್ಲ, ಅದು ಅಲ್ಲಿ ಒಂದು ನಾರಾಯಣ ದೇವರ ಮೂರ್ತಿ ಇದೆ. ಅಲ್ಲೆಲ್ಲ ಗೀತಾ ಭಾಷೆ ಸಮರ್ಪಣೆ ಆಯಿತು. ಅಲ್ಲಿಂದ ವೇದವ್ಯಾಸ ದೇವರು ತಮ್ಮ ಆಶ್ರಮಕ್ಕೆ ಕರೆದರು. ಅಲ್ಲಿ ವೇದವ್ಯಾಸ ದೇವರ ಆಶ್ರಮಕ್ಕೆ ಹೋದರು. ಆ ವೇದವ್ಯಾಸ ದೇವರ ಆಶ್ರಮದಿಂದ ನಾರಾಯಣ ಆಶ್ರಮಕ್ಕೆ ಹೋಗ್ತಾರೆ. ಏನು ಆ ನಾರಾಯಣ ಭಗವಂತನನ್ನು ಚಿಂತನೆ ಮಾಡ್ತಾರೆ. ಎಲ್ಲ ಭಗವದ್ ರೂಪಗಳಿಂದ ಅತ್ಯಂತ ಅಭಿನ್ನನಾದವು ನೀವನು ಅಂತ ಧ್ಯಾನ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಬುದ್ಧ, ಕೃಷ್ಣ, ಕಲ್ಕಿ, ದತ್ತಾತ್ರೇಯ, ಧನ್ವಂತರಿ, ಹಯಗ್ರೀವ, ಈ ರೀತಿಯಾಗಿ ಐತರೇಯ, ಈ ರೀತಿಯಾಗಿ ಇನ್ನೇನು ಭಗವದ್ ರೂಪಗಳಿವೆ. ಆ ಎಲ್ಲ ರೂಪಗಳಿಂದ ಈ ನಾರಾಯಣ ಅತ್ಯಂತ ಅಭಿನ್ನನಾಗಿದ್ದಾನೆ. ಅಂತಹ ನಾರಾಯಣನ್ನು ನಾನು ನೋಡ್ತಾ ಇದ್ದೇನೆ ಅಂತ ಇಡೀ ಆ ಎಂಟನೆಯ ಸರ್ಗದಲ್ಲಿ ಒಂದೊಂದು ಶ್ಲೋಕಕ್ಕೂ, ಎಲ್ಲ ಶ್ಲೋಕಗಳಿಗೆ ಅಲ್ಲ, ಕೆಲವೊಂದು ಶ್ಲೋಕಗಳಿಗೆ, ಒಂದೊಂದು ಶ್ಲೋಕಕ್ಕೆ ಎರಡೆರಡು ಅರ್ಥಗಳು ಅತ್ಯದ್ಭುತವಾಗಿ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಒಂದೇ ಶ್ಲೋಕದಲ್ಲಿ, ಎಷ್ಟೋ ಶ್ಲೋಕಗಳಲ್ಲಿ ಒಂದೇ ಶ್ಲೋಕಕ್ಕೆ ರಾಮಾವತಾರ ಪರವಾಗಿಯೂ ಅರ್ಥ ಇರ್ತದೆ, ಕೃಷ್ಣಾವತಾರ ಪರವಾಗಿಯೂ ಅರ್ಥ ಇರ್ತದೆ. ಅಂತಹ ಅತ್ಯದ್ಭುತವಾದ ಒಂದು ಸರ್ಗ ಅಂತಂದರೆ ಅದು ಎಂಟನೆಯ ಸರ್ಗ. ಕೆಲವೊಂದು ಶ್ಲೋಕಗಳಿಗಂತೂ ಮೂರು ಮೂರು ಅರ್ಥಗಳಿವೆ. ಈ ರೀತಿಯಾಗಿ ಆ ಎಲ್ಲ ಭಗವಂತನ ರೂಪಗಳಿಗೆ, ಆ ಎಲ್ಲ ಭಗವಂತನ ರೂಪಗಳಿಂದ ಅಭಿನ್ನನಾದವನು ಈ ನಾರಾಯಣ, ನನ್ನ ಕಣ್ಣಿಗೆ ಕಾಣಿಸ್ತಕ್ಕಿರ್ತಕ್ಕಂಥ ನಾರಾಯಣ ಅಂತ ಈ ರೀತಿಯಾಗಿ ಹೇಳಿ ಇಂತಹ ಭಗವಂತನಿಗೆ ನಮಸ್ಕಾರ. ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತ ಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಏಕರೂಪ, ಭಗವಂತನಿಗೆ ಒಂದೇ ರೂಪ ಇದೆ, ಪ್ರಧಾನವಾಗಿರ್ತಕ್ಕಂತಹ ರೂಪ, ಸ್ವಗತ ಗುಣಕ್ರಿಯಾದಿಗಳಿಂದ ಭೇದ ಇಲ್ಲದೆ ಇರುವಂತಹ ಒಂದು ರೂಪ ಇದೆ. ದಶರೂಪಿಣೇ, ಮತ್ಸ್ಯಕುರ್ಮಾದಿ ಹತ್ತು ರೂಪವುಳ್ಳದ್ದೂ ಇದೆ. ಶತರೂಪ ಇದೆ ಭಗವಂತನಿಗೆ, ನಾರಾಯಣಾದಿ ಶತರೂಪ. ವಿಶ್ವಂ ವಿಷ್ಣು ಷಟ್ಕಾರಾದಿ ಸಹಸ್ರ ರೂಪ. ಅಷ್ಟೇನು ತಿಳ್ಕೊಳ್ಬೇಡ್ರಿ, ಅನಂತ ರೂಪಿಣೇ ಭಗವಂತನಿಗೆ ಅನಂತ ರೂಪಗಳಿವೆ. ಏಕೆಂದರೆ ಅನಂತ ಜೀವರಾಶಿಗಳು. ಹೇಗೆ ವಿಚಾರ ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಅಂದರೆ ಹೇಗೆ ನಾವು ಅದನ್ನು ಊಹಾ ಮಾಡ್ಕೊಳ್ಬೋದು ಅಂತಂದರೆ, ಅನಂತ ಜೀವರಾಶಿಗಳಿದ್ದಾರೆ ಅದಂತೂ ನಂಬ್ತೀರಾ? ನಂಬ್ತೇವೆ. ಅನಂತ ಜೀವರಾಶಿಗಳಲ್ಲಿ ಒಂದೊಂದು ರೂಪ ಇದೆ, ನಂಬ್ತೀರಾ? ನಂಬಲೇಬೇಕು, ಇಲ್ಲದೇ ಹೋದರೆ ಅವನು ಚೇಷ್ಟೆ ಮಾಡೋದು ಹೇಗೆ, ಕೈ ಕಾಲು ಎತ್ತೋದು ಹೇಗೆ? ಈ ರೀತಿಯಾಗಿ ಆದ್ದರಿಂದ ಅನಂತ ಜೀವರಾಶಿಗಳಿದ್ದ ಮೇಲೆ ಅವರಲ್ಲಿ ಭಗವಂತ ತನ್ನ ಒಂದು ರೂಪದಿಂದ ತಾನು ಅಲ್ಲಿ ಅವರಲ್ಲಿ ಇದ್ದೇ ಇರ್ತಾನೆ. ಅದರಿಂದ ಸ್ಫುಟ ಅನಂತ ರೂಪಿಣಿ. ಆದರೆ ಎಲ್ಲ ರೂಪವೂ ಕೂಡ ಸುಖಜಿತ್ ಸಮಸ್ತ ತನವೇ, ಎಲ್ಲ ರೂಪವೂ ಕೂಡ ಆನಂದ ಜ್ಞಾನಾತ್ಮಕವಾಗಿರುವಂತಹ ರೂಪ. ಇವನು ನಮ್ಮಲ್ಲಿ ಇದ್ದಾನೆ ಅಂತಂದರೆ ನಮ್ಮ ಅಜ್ಞಾನ, ನಮ್ಮ ಒಂದು ಇಲ್ಲವೂ ಕೂಡ ಭಗವಂತನಿಗೆ ತಾಕ್ತದೆ ಅಂತ ಸರ್ವತಾ ತಿಳಿದುಕೊಳ್ಳಬೇಡಿ. ಭಗವಂತ ತಮ್ಮಲ್ಲೇ ಇರ್ತಾನೆ, ಆದರೆ ನಮ್ಮ ಯಾವ ಒಂದು ಲೇಪ ಅವನಿಗೆ ಆಗೋದಿಲ್ಲ. ಅಂತಹ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಎಂಬುದಾಗಿ ಆ
ಶ್ರೀಮದ್ ಆಚಾರ್ಯರು ಆ ನಾರಾಯಣನಿಗೆ ಅನಂತ ಗುಣಪರಿಪೂರ್ಣನಾದ, ಸಮಸ್ತ ದೋಷ ದೂರನಾದ, ಸಮಸ್ತ ರೂಪಗಳಿಂದ ಅತ್ಯಂತ ಅಭಿನ್ನನಾದ ಆ ನಾರಾಯಣನಿಗೆ ಈ ರೀತಿಯಾಗಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಮುಂದೇನು ಹೇಳ್ತಾರೆ ವೇದವ್ಯಾಸ ದೇವರು, ಅದಕ್ಕೆ ಶ್ರೀಮದಾಚಾರ್ಯ ಏನು ಉತ್ತರ ಕೊಡುತ್ತಾರೆ, ಇದೆಲ್ಲದಕ್ಕೂ ಕೂಡ ನಾಳೆ ಮುಂದಿನ ಕಥಾಭಾಗವನ್ನು ನಾವು ನಿಲ್ಲಿಸ್ತೀವಿ. ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣ ವಸ್ತು ಅಣಿನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುಂಬ. ಆನದಲ್ಲಿ